ಶ್ರೀಗುರುಭ್ಯೋ ನಮಃ ಪ್ರಭುಗುರುಭ್ಯೋ ನಮಃ ತ್ರಿವಿಧಾನಂದತೀರ್ಥವಲ್ಲಭಪಾದಾಚಾರ್ಯಭ್ಯೋ ನಮಃ ಶ್ರೀಪತ್ತಿ ನಿತ್ಯಾರುಣಿತಗುಣಮಾಣಿಕ್ಯ ವಿಷಯ ಪ್ರಭಾ ಜಾರೋಲ್ಲಾಸೋಪಹತ ಸಕಲಾಭಿದ್ಯತಮಸೇ ಜಗಜನ್ಮಸ್ತೇವ ಪ್ರಯತ್ನಾ ಶೀಲೋಭಿಷೇ ನಮೋ ಶೇಷಾಂ ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರೇ. ನೆನ್ನೆದೇ ನೋಡಿ, ನೆನ್ನೆ ಪಾಠ ಇರಲ್ಲ, ಅದು ಇದು ಪುನಃ ಅದರ ಅವಶ್ಯಕತೆ ಇದೆ. ಯದಪ್ಪಜ್ಞಾನ ಅಜ್ಞಾನಸ್ಯ ಅನಿರ್ವಚನೀಯತ್ವ ಮುಕ್ತಂ, ತತ್ರ ಅನಿರ್ವಚನೀಯತ್ವ ಸದಸದ್ವಿಲಕ್ಷಣತ್ವ ಚೇತ್ ಕಿವನೇನ ಕೃತ ಅನುಪಯುಕ್ತೇನ. ಅದೇಲ್ವಾ ಈಗ ಅಜ್ಞಾನಂ ನ ನಿವರ್ತದೆ, ಅಜ್ಞಾನಂ ನಿವೃತ್ತದೆ ಅನಾದಿತ್ವ. ಅಜ್ಞಾನ ಎಂಬತಕ್ಕಂತಹದ್ದು ನಿವೃತ್ತಿ ಆಗತ್ತೆ, ಯಾಕೆ ಅಂದರೆ ಅನಾದಿಯಾದ್ದರಿಂದ ಅಂತ. ಯಾವುದು ಅನಾದಿಯೋ ಅದು ನಿವೃತ್ತಿ ಆಗಲೇಬೇಕು ಅಂತ ಅವ್ರು ಹೇಳೋರು. ನಮ್ಮಲ್ಲಿ ಅನಾದಿತ್ವ ಅನಾದಿ ಆಗತಕ್ಕಂಥ ವಸ್ತುಗಳು ಎಷ್ಟೋ ಅದು ನಿವೃತ್ತಿ ಹೊಂದತ್ತೆ. ಉದಾಹರಣೆಗೆ ಭಾವ ಪ್ರಾಗಭಾವ ಎಂಬತಕ್ಕಂಥದ್ದು ಅನಾದಿಯಾಗಿದ್ದು ಅದು ನಿವೃತ್ತಿ ಹೊಂತಾ ಇದೆ. ಅನಾದಿಯಾಗಿದ್ದರೂ ಕೂಡ ಆತ್ಮ ಏನು ಯಾವ ನಿವೃತ್ತಿ ಹೊಂತಾ ಇಲ್ಲ. ಹಾಗೆ ಎರಡಕ್ಕೂ ನಮಗೆ ಒಂದು ದೃಷ್ಟಾಂತ ಸಿಗ್ತಾ ಇದೆ. ಅವ್ರು ಹೇಳೋದೇನೆಂದ್ರೆ ಅಜ್ಞಾನಂ ನ ನಿವರ್ತದೆ ಭಾವತ್ವೇ ಸತಿ ಅನಾದಿತ್ವ ಎಂಬತಕ್ಕಂಥದ್ದೇನಿದೆ ಅದಕ್ಕೆ ಅಜ್ಞಾನ ಎಂಬತಕ್ಕಂಥದ್ದು ಹೇಳ್ತಾ ಇದ್ದೀರಲ್ಲ, ಅದೇನದು ಕೇಳ್ತೀವಿ ನಾವು. ಏನದು ಅಂದರೆ ನಮ್ಮ ಪ್ರಕಾರ ಅಜ್ಞಾನ ಅಂದರೆ ಜ್ಞಾನಾಭಾವ. ಅಜ್ಞಾನ ಅಂದರೆ ಜ್ಞಾನಾಭಾವ. ಅಭಾವ ಅಂದ್ರೆ ಏನು? ಭಾವ ವಿಲಕ್ಷಣ ಅಂತ ಹೇಳಿದಾಗಾಯ್ತು ಅಲ್ವಾ. ಭಾವ ವಿಲಕ್ಷಣ ಅಂತ ಹೇಳಿದ ಮೇಲೆ ಪುನಃ ಏನಾಯಿತು? ಭಾವ ವಿಲಕ್ಷಣ ಅಂದ್ರೆ ಅಭಾವ ಅಂತಾಯಿತು, ಪುನಃ ಅಭಾವ ವಿಲಕ್ಷಣ ಅಂದ್ರೆ ಭಾವ ಅಂತಾಯಿತು. ಇದು ವಸ್ತುತ ವಿರುದ್ಧ. ಆದ್ರೆ ನಾವು ಅಜ್ಞಾನಕ್ಕೆ ಅಂತಹ ಒಂದು ಭಾವಾಭಾ ಅನಿರ್ವಚನೀಯ ಅಂತ ಒಪ್ಪಿದ್ದೇವೆ ನಾವು. ಅದು ಅವರದೇ ಒಂದು ಸ್ಪೆಷಲ್, ಅದು ಅನಿರ್ವಚನೀಯ ಅಂತ ಹೇಳತಕ್ಕಂಥದ್ದು ಅವರದೇ ಅದ್ವೈತ ಮತದ್ದೇ ಒಂದು, ಅದಕ್ಕೇನು ಪ್ರಮಾಣ ಇಲ್ಲ. ಆದರೆ ಅಜ್ಞಾನ ಎಂಬತಕ್ಕಂಥದ್ದು ಅನಿರ್ವಚನೀಯ ಅಂತ ಹೇಳಿದ್ದೇವೆ ಅಂತ ಅವ್ರು ಹೇಳಿದರು. ನಾವು ಕೇಳ್ತೇವೆ ಅನಿರ್ವಚನೀಯ ಅಂತ ಹೇಳಲಿಕ್ಕೆ ಎರಡು ರೀತಿ ನಾವು ಅದನ್ನು ಬಿಡಿಸ್ಬೋದು. ಅನಿರ್ವಚನೀಯತ್ವ ಅಂದರೆ ಸದಸದ್ ವಿಲಕ್ಷಣತ್ವ ಅದು ಹೇಳ್ಬೋದ. ಅನಿರ್ವಚನೀಯ ಅಂದರೆ ಏನು? ಸತ್ತೋ ಅಲ್ಲದ, ಅಸತ್ತೋ ಅಲ್ಲದ, ಅದಕ್ಕಿಂತ ವಿಲಕ್ಷಣವಾದ ಒಂದು ವಸ್ತು, ಅದು ಅಜ್ಞಾನ ಅಂತ ನಾವು ಹೇಳಬೇಕು. ಆದರೆ ಅದನ್ನು ಹೇಳಿ ಪ್ರಕೃತ ಪ್ರಕೃತ ಯಾವುದು? ಬಂಧ ಎಂಬತಕ್ಕಂಥದ್ದು ಅನಾದಿಯಾದ್ದರಿಂದ ನಿವೃತ್ತಿ ಹೊಂದುವುದಿಲ್ಲ ಅಂತ ಪ್ರಕೃತ. ಅನಾದಿಯಾದ್ದರಿಂದ ಸಂಸಾರ ಬಂಧವು ನಿವೃತ್ತಿ ಆಗುವುದಿಲ್ಲ. ನಾವು ಹೇಳ್ತಾ ಇದ್ದೇವೆ ಅನಾದಿಯಾದರೂ ಕೂಡ ನಿವೃತ್ತಿ ಆಗಬಹುದು. ಅದಕ್ಕೆ ಯಾಕೆ ಹೇಗೆ ಅಂತ ಹೇಳಿದ್ರೆ, ಬೌದ್ಧ ಮತ ಪ್ರಕಾರವಾಗಿ ಸಂಸ್ಕಾರಗಳ ಒಂದು ಪ್ರವಾಹ ಇದೆ ನೋಡಿ, ಸಂಸ್ಕಾರ ಪ್ರವಾಹ, ಅದು ಅನಾದಿ, ಅದು ನಿವೃತ್ತಿ ಆಗುತ್ತೆ ಅಂತ ಅವರು ಒಪ್ಪಿದ್ದಾರೆ. ಅನಾದಿ ವಾಸನಾ ಎಂಬತಕ್ಕಂಥದ್ದು ಅಂತ ಹೇಳ್ತಾರೆ, ಅದು ಅನಾದಿ ಆದರೆ ನಿವೃತ್ತಿ ಹೊಂದತ್ತಲ್ಲ. ಹಾಗೆ ಬೇರೆಯವರೆಲ್ಲ ಒಪ್ಪಿದ್ದಾರೆ, ನೀವು ಮಾತ್ರ ಯಾಕೆ ಒಪ್ತಾ ಇಲ್ಲ? ಸಂಸಾರ ಎಂಬತಕ್ಕಂಥದ್ದು ಏನಿದೆ ಆ ಬಂಧ, ಅದು ಅನಾದಿ, ಅದು ನಿವೃತ್ತಿ ಹೊಂದಕ್ಕೆ ಏನು ತೊಂದರೆ ಇಲ್ಲ ಅಂತ ನಾವು ಹೇಳಿದ್ದೀವಿ. ಈಗ ಅದಕ್ಕೆ ಅವರು ಹೇಳ್ತಾರೆ ಅಜ್ಞಾನಂ ನಾ ನಿವರ್ತದೆ, ಯಾಕೆ ಅಂದರೆ ಭಾವವಾಗಿದ್ದು ಅನಾದಿಯಾದ್ದರಿಂದ ಅಂತ ನಾವು ಹೇಳ್ತೀವಿ ಅಲ್ವಾ. ಹಾಗೆ ಹೇಳಿದ್ರೆ ಅಜ್ಞಾನ ಏನಾಗಿದೆ? ನಮಗಿರ್ತಕ್ಕಂಥ ಅಜ್ಞಾನ ಅಂದರೆ ಸಂಸಾರ ಬಂಧ, ಅದಕ್ಕೆ ಕಾರಣವಾದದ್ದು. ಅದೇನಾಗಿದೆ ಅಂದರೆ ಅನಿರ್ವಚನೀಯ ಆಗಿದೆ ಅದು ಅಂತ ಹೇಳ್ತಾರೆ. ಆಯಿತು, ಅನಿರ್ವಚನೀಯ ಅಂದ್ರೆ ಏನು ಅಂತ ಕೇಳ್ತೀವಿ ನಾವು. ಸದ್ವಿಲಕ್ಷಣ ಅಂತ ಹೇಳ್ತೀವಿ. ಸದ್ವಿಲಕ್ಷಣತ್ವವನ್ನು ಹೇಳಿ ಪ್ರಕೃತ ಉಪಯುಕ್ತ ಏನು ಅಂತ ಕೇಳಿದ್ರು. ಪ್ರಕೃತ ಸಸದ್ ವಿಲಕ್ಷಣ ಅಜ್ಞಾನ ಅಂತ ಹೇಳಿ ಏನ್ ಲಾಭ ಇದೆ? ಏನಾಗಬೇಕಾಗಿತ್ತು?
ಅಜ್ಞಾನ ಎಂಬತಕ್ಕಂತಹದ್ದು ಅನಾದಿ ಆದ್ದರಿಂದ ನಿವೃತ್ತಿ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ನೀವು ಹೇಳ್ತಾ ಇದ್ದೀರಿ ಅಜ್ಞಾನ ಎಂಬತಕ್ಕಂತಹದ್ದು ಸಹಸದ್ ವಿಲಕ್ಷಣವಾದ್ದರಿಂದ ಇದು ನಿವೃತ್ತಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಹಸದ್ ವಿಲಕ್ಷಣ ಎಂಬ ವಸ್ತುವೇ ಇಲ್ಲ, ಆಯ್ದ ವಸ್ತು ಇದೆ ಅಂತ ತಿಳ್ಕೊಂಡ್ರೂ ಕೂಡ ಅದು ಪ್ರಕೃತ ಅನುಪಯುಕ್ತ. ಅಜ್ಞಾನವನ್ನು ನಾವು ಸಹಸದ್ ವಿಲಕ್ಷಣ ಅಂತ ಹೇಳಿ ಪ್ರಕೃತ ಉಪಯೋಗ ಏನಿದೆ ಹೇಳಿರೋಣ ಅಲ್ವಾ. ಅದಕ್ಕೆ ಪ್ರಕೃತ ಅನುಪಯುಕ್ತೇನ ಕಿಮನೇನ ಪ್ರಕೃತ ಅನುಪಯುಕ್ತೇನ, ಅದಕ್ಕೇನು ಹೇಳಬೇಕು ಅವರು, ಪ್ರತಿಪಕ್ಷೋಯಂ ಇದು ಜೇ, ಪ್ರತಿಪಕ್ಷ ಹೇಳಬೇಕೀಗ. ಹೇಗೆ ಪ್ರತಿಪಕ್ಷ ಅಂದರೆ ಏನು? ಪ್ರತಿಪಕ್ಷ ಅಂತ ಹೇಳಿದ್ರೆ ಸಮಾನ ವಿರೋಧ ಇರತಕ್ಕಂಥ, ಸಮಾನವಾಗಿ ಇರತಕ್ಕಂಥ. ಪ್ರತಿಪಕ್ಷ ಅಂದರೆ ಏನು? ಎರಡಕ್ಕೂ ಕೂಡ ಒಂದೇ ರೀತಿ ಸಾಮರ್ಥ್ಯ ಇರೋ, ಅಂದರೆ ಎರಡೂ ಕೂಡ ಒಂದೇ, ಎರಡು ಹೇತುಗಳು ಕೂಡ ಸಮಾನವಾದ ಶಕ್ತಿ ಇದ್ದುದರಿಂದ ಅದು ಈ ಸಾಧ್ಯ ಸಾಧನೆ ಮಾಡಲಿಕ್ಕೆ ಹೋದ್ರೆ ಅದು ಬಿಡಲ್ಲ, ಅದು ಸಾಧ್ಯ ಸಾಧನೆ ಮಾಡಲಿಕ್ಕೆ ಹೋದ್ರೆ ಇದು ಬಿಡೋದಿಲ್ಲ. ಹೀಗೆ ಪ್ರತಿಪಕ್ಷ ಅಂತ ಹಂಗೆ ಹೇಳಬೇಕಿಲ್ಲ. ಪ್ರತಿಪಕ್ಷ ಹೇಗಾದರೆ ಹೀಗೆ ಹೇಳಬೇಕು, ಅಜ್ಞಾನಂ ನಾವು ಹೇಳಿದ್ದು, ಅಜ್ಞಾನವು ನಾನಿವರ್ತದೆ ಅವ್ರು ಹೇಳಿದ್ದ ಅನುಮಾನ. ಅಜ್ಞಾನಂ ನಾನಿವರ್ತದೆ ಯಾಕೆ? ಭಾವವಾಗಿದ್ದು ಅನಾದಿ ಆದ್ದರಿಂದ ಇದು ಅನುಮಾನ. ಅಜ್ಞಾನವು ನಿವೃತ್ತಿ ಹೊಂದುವುದಿಲ್ಲ, ಭಾವವಾಗಿದ್ದು ಅನಾದಿ ಆದ್ದರಿಂದ. ಇದಕ್ಕೆ ತೆಗೆದುಬಿಡ ಮಾತು ಯಾಕೆ ಬಿಡಗಿದ ಇಲ್ಲಲ್ಲ, ಅದು ನೀವು ಉರಿತ ಗಾಳಿ ಬೀಸ್ತಾ ಅದಕ್ಕೇನೆ ಸರ್ ಮಾಡದೆ. ಅದಕ್ಕೆ ಏನ್ ಹೇಳಬೇಕು, ಅಜ್ಞಾನವು ನಿವೃತ್ತಿ ಹೊಂದುವುದಿಲ್ಲ, ಯಾವುದು ಭಾವವಾಗಿದ್ದು ಅನಾದಿ ಅಂತ ಹೇಳಿದ್ರು. ಭಾವ ಅಂತ ಯಾಕೆ ಹೇಳಿದ್ದು? ರಾಗಭಾವ ಎಂಬತಕ್ಕಂತಹ ಅದೇನಾಗಿದೆ, ಅದು ಅನಾದಿ ಆದರೆ ನಾಶ ಹೊಂದ, ಆದರೆ ಅದು ಅಭಾವ, ಅದನ್ನು ಬರಬಾರದು. ಅದಕ್ಕೆ ಭಾವತ್ವೇ ಸತಿ ಅನಾದಿತ್ವಾತ್ ಅಂತ ಹೇಳಿದ್ರೆ ನಿವೃತ್ತಿ ಆಗುವುದಿಲ್ಲ ಅಂತ ಹೇಳ್ಬೋದು. ಹಾಗೆ ಅಜ್ಞಾನ ಅಂದ್ರೆ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಜ್ಞಾನವು ನಿವೃತ್ತಿ ಆಗುವುದಿಲ್ಲ, ಯಾಕೆ ಅಂದ್ರೆ ಭಾವವಾಗಿದ್ದು ಅನಾದಿ ಆದ್ದರಿಂದ ಅಂತ ಹೇಳಬೇಕು. ಈ ಅನುಮಾನಕ್ಕೆ ಪ್ರತಿಪಕ್ಷ ಅನುಮಾನ ಹೇಳಬೇಕೀಗ ನಾವು. ಹೇಗೆ ಅಜ್ಞಾನಂ ನಾ ನಿವರ್ತತೆ ಅನ್ಲಿಕ್ಕೆ ಪ್ರತಿಪಕ್ಷ ಹೇಳಬೇಕು, ಅಜ್ಞಾನಂ ನಿವರ್ತತೆ ಯಾಕೆ? ಸಹಸದ್ ವಿಲಕ್ಷಣತ್ವಾತ್ ಅಂತ ಇದ ಪ್ರತಿಪಕ್ಷ ಅನುಮಾನ ಹೇಳಿದಾಗಾಯ್ತು. ಅವರೇನು ಹೇಳಿದ್ದು, ಪ್ರಕೃತ ಅನುಪಯುಕ್ತವಾದಕ್ಕಂಥ ಸಹಸದ್ ವಿಲಕ್ಷಣ ಅಂತ ಹೇಳಿ ಏನು ಪ್ರಯೋಜನ ಅಂತ ಕೇಳಿದ್ವಿ ನಾವು. ಅದು ಪ್ರತಿಪಕ್ಷ ಅನುಮಾನ ಅದು ಅಂತ ಹೇಳಿದ್ರು. ಪ್ರತಿಪಕ್ಷ ಅನುಮಾನ ಹೇಗೆ, ಅಜ್ಞಾನವು ನಿವೃತ್ತಿ ಹೊಂದುವುದಿಲ್ಲ, ಭಾವವಾಗಿದ್ದು ಅನಾದಿ ಆದ್ದರಿಂದ ಅಂತ ಹೇಳಬೇಕು. ಅದಕ್ಕೆ ಅಜ್ಞಾನವು ನಿವೃತ್ತಿ ಆಗುತ್ತೆ ಸಹಸದ್ ವಿಲಕ್ಷಣವಾದ್ದರಿಂದ ಅಂತ ಹೇಳಿದಾಗಾಯ್ತು ಅಲ್ವ. ಪ್ರತಿಪಕ್ಷ ಅನುಮಾನವನ್ನು ಹೇಳಿದಾಗಾಯ್ತು ಅಂತ ಹೇಳಿದ್ರೆ, ಪರಸ್ಯ ಅಸಿದ್ಧೇಹೆ ಅವ್ಯಾಪ್ತೇಶ್ಚ. ಪರಸ್ಯ ಅಸಿದ್ಧಿ, ಇಲ್ಲಿ ಪರ ಅಂದ್ರೆ ಯಾರನ್ನ ಇಟ್ಕೋಬೇಕು ನಾವು? ತಾರ್ಕಿಕರನ್ನು ಇಟ್ಕೋಬೇಕು. ಯಾಕೆಂದ್ರೆ ಅವರು ಮಾತ್ರವನ್ನು ಇಟ್ಕೊಂಡು ಇಷ್ಟೊತ್ತು ಖಂಡನೆ ಮಾಡ್ತಾ ಇರೋದು ತಾರ್ಕಿಕರಿಗೆ. ಮತ್ತು ಯಾರು ಇವರಿದ್ದಾರಲ್ಲ ಅದ್ವೈತಿಗಳು, ಅವರಿಗೆ ಈಗ ವಾಕ್ಯಾರ್ಥ ನಡೀತಾ ಇರೋದು. ಅವ್ರ ಪ್ರಕಾರ ಪರ ಇದ್ದಾನಲ್ಲ ಅವನು ಅಸಿದ್ಧೇಹೆ, ಯಾಕೆಂದ್ರೆ ಪರರು ಅಂದ್ರೆ ತಾರ್ಕಿಕರು ಅವರು ಸಹಸದ್ ವಿಲಕ್ಷಣ ಎಂಬ ವಸ್ತುವನ್ನೇ ಒಪ್ಪಿಲ್ಲ ನಮ್ಮಂತೆ ಅವರು ಕೂಡ. ಆದ್ದರಿಂದ ನಾವು ಒಪ್ಪಿಲ್ಲ, ಅವರು ಒಪ್ಪಿಲ್ಲ. ಆದ್ದರಿಂದ ಅವರನ್ನೇ ವಾಕ್ಯಾರ್ಥದಲ್ಲಿ ಪ್ರತಿವಾದಿಯನ್ನಾಗಿ ಮಾಡಿ ನಾವು ಖಂಡನೆ ಮಾಡ್ತಾ ಇದ್ದೀವಿ, ನಮ್ಮ ಅಭಿಪ್ರಾಯವನ್ನು ಹೇಳ್ತೀವಿ ನಾವು. ಹಾಗೆ ಪರಸ್ಯ ಅಸಿದ್ಧೇಹೆ ಅವ್ಯಾಪ್ತೇಶ್ಚ ಅಂತ ಹೇಳ್ತಾ ಇದ್ರೆ ವ್ಯಾಪ್ತಿಯೂ ಇಲ್ಲ ಅಂತ. ಅಂದ್ರೆ ಏನು? ಹೀಗೆ ಹೇಳ್ಬೋದು, ಅವ್ಯಾಪ್ತಿ ಅಂತ ನಾನು ಹೇಳಿದ್ನಲ್ಲ, ಅವ್ಯಾಪ್ತೇಶ್ಚ ಅಂದ್ರೆ ಅದಕ್ಕೆ ಇದಕ್ಕೆ ವ್ಯಾಪ್ತಿ ಇಲ್ಲ ಅಂತ ಅರ್ಥ. ಯಾವುದು ವ್ಯಾಪ್ತಿ ಅಂತ ಕೇಳ್ತೀವಿ ನಾವು? ಅನ್ನಯ ವ್ಯಾಪ್ತಿಯೋ ವ್ಯತಿರೇಕ ವ್ಯಾಪ್ತಿಯೋ ಕೇಳ್ತೀವಿ. ನಾದ್ಯ ಶುದ್ಧಿರತಾದೇರಿಪಿ ಜ್ಞಾನ ನಿವೃತ್ತಿಯತ್ವ ಅಭ್ಯುಪಗಮೇಣ ಅಸಾಧಾರಣ್ಯಾಪತ್ತೇಶ್ಚ. ಅಂದ್ರೆ ಏನು? ಶುದ್ಧಿರಡಿತ ಅವರು ಒಪ್ಪಿದ್ದಾರಲ್ಲ ಅದು ಅಸತ್ ಆದ್ದರಿಂದ. ಯಾಕೆ ತಾರ್ಕಿಕರು ಶುದ್ಧಿರಥವನ್ನು ಅಸತ್ ಅಂತ ಹೇಳ್ತಾರೆ, ಅದ್ವೈತಿಗಳು ಶುದ್ಧಿರಥವನ್ನು ಸಹಸದ್ ವಿಲಕ್ಷಣ ಅಂತ ಹೇಳ್ತಾರೆ. ಆದರೆ ಅವ್ಯಾಪ್ತಿ ಅಂದ್ರೆ ಏನು? ಯಾವುದಾದ್ರೂ ಒಂದು ಹೇತು ಹೇಳಿದ್ವಿ ಅಂದ್ರೆ ಉಭಯವಾದಿ ಸಮ್ಮತ ಆಗಿರ್ಬೇಕು.
ಅಂತ ಹೇಳಿದೆ. ಆದ್ರೆ ತಾರ್ಕಿಕರು ಶುಕ್ತಿರಥವನ್ನೇನ್ ಹೇಳ್ತಾರೆ, ಅಸತ್ತು ಅಂತ ಹೇಳ್ತಾರೆ. ಅಸತ್ ಅಂದ್ರೆ ಏನು, ಯಾವತ್ತೂ ಕೂಡ ಅದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳ್ಳಿ ಎಂಬತಕ್ಕಂತಹದ್ದು ಇದೆ ಅಂತ ನಮ್ಮ ಭ್ರಮೆ ಅಷ್ಟೇ ಹೊರತಾಗಿ ಶುಕ್ತಿಯಲ್ಲಿ ಬೆಳ್ಳಿ ಯಾವತ್ತೂ ಬಲಿ ಸಾಧ್ಯ ಇಲ್ಲ, ಅದು ಅಸತ್ತೆ. ನಾವು ಕೂಡ ಹೇಳೋದು ಅಸದೇವ ರಜತಂ ಪ್ರತ್ಯಭಾ, ಇಲ್ಲದೆ ಇರತಕ್ಕಂತಹ ಬೆಳ್ಳಿಯೇ ನಮ್ಗೆ ಇದರಲ್ಲಿ ಕಂಡು ಬಂತು ಅಂತ ನಾವು ಹೇಳ್ತಾ ಇದ್ವಿ. ಆದ್ದರಿಂದ ವ್ಯಾಪ್ತಿಯು ಕೂಡ ಸರಿಯಿಲ್ಲ, ಅನ್ವ್ಯಾಪ್ತಿಯಾಗಲಿ ಅಥವಾ ವಿದ್ರೇಕ ವ್ಯಾಪ್ತಿಯಾಗಲಿ ಹೇಳಿಕ್ ಬರುವುದಿಲ್ಲ. ಆಮೇಲೆ ಇನ್ನು ಭಾವಾಭಾವ ವಿಲಕ್ಷಣ ಅಂತ ಹೇಳಬೇಕೀಗ. ಸಸದ್ ವಿಲಕ್ಷಣ ಅಂದರೆ ಭಾವಾಭಾವ ವಿಲಕ್ಷಣ. ಮೊದಲು ಹೇಳಿದ್ದೇನು, ಅಜ್ಞಾನಂ ನಿವರ್ತದೆ ಸಸದ್ ವಿಲಕ್ಷಣತ್ವ ಎಂಬುದು ಪ್ರತಿಪಕ್ಷ. ಹಾಗೆ ಹೇಳಿದ್ರೆ ಅವನಿಗೆ ಪರನಿಗೆ ಅಸಿದ್ಧ ಇದು, ಸಸದ್ ವಿಲಕ್ಷಣ ತಪ್ಪಿಲ್ಲ. ಅದೊಂದು ಅವ್ಯಾಪ್ತಿ ಬೇರೆ ಬರುತ್ತೆ, ವ್ಯಾಪ್ತಿ ಬೇರೆ ಭಂಗ ಆಗುತ್ತೆ. ಅದಕ್ಕೇನು ಹೇಳಬೇಕು ನಾವು, ಭಾವಾಭಾವ ವಿಲಕ್ಷಣತ್ವ ಅನಿರ್ವಚನೀಯತ್ವ ಅಂತ ಹೇಳ್ತೀವಿ. ಅಂದರೆ ಏನು, ಭಾವವೂ ಅಲ್ಲದ ಅಭಾವವೂ ಅಲ್ಲದ ಅಂತ. ಭಾವವೂ ಅಲ್ಲದ ಅಂತ ಹೇಳಿದ್ರಿಂದ ಏನಾಯ್ತು, ಭಾವವೂ ಅಲ್ಲದ ಅಂತ ಹೇಳಿದ್ರಿಂದ ಅಭಾವ ಅಂತ ಬಂತು, ಅಂದ್ರೆ ಅಸತ್ ಅಂತ ಆಯ್ತು. ಅದು ಒಪ್ಪಿದ್ದಾರೆ ಎಂದಾಯ್ತಲ್ಲ, ಈಗ ಅಸತ್ ಅಂತ ಒಪ್ಪಿದ್ದಾರಲ್ಲ ಅವರು. ಭಾವ ವಿಲಕ್ಷಣ ಅಂತ ಹೇಳಿದ್ರೆ ಅದು ಅಭಾವ, ಅಭಾವ ಅಂದ್ರೆ ಅಸತ್ ಅಂತ ಆಯ್ತು, ಅದು ಒಪ್ಪಿದ್ದಾರೆ ಎಂತಾಯ್ತು. ಅಭಾವ ವಿಲಕ್ಷಣ ಅಂದ್ರೆ ಭಾವ ಅಂತ ಆಯ್ತಲ್ಲ, ಅದಿಲ್ಲ. ಆದ್ರೆ ಏನು, ವಿಶೇಷಣ ಅಸಿದ್ಧಿ. ವಿಶೇಷಣ ಅಸಿದ್ಧಿ ಅಂದ್ರೆ ಏನು, ಯಾವುದು ಎರಡು ವಿಶೇಷಣಗಳು ಹೇತುವಿನಲ್ಲಿ ನಾವು ಕೊಟ್ಟಿದ್ದೇವೆ ಅದರ ಒಂದು ಮಾತ್ರ ಅವರು ಸಿದ್ಧಿ ಆಯ್ತು ಅಷ್ಟೇ ಹೊರತಾಗಿ ಇನ್ನೊಂದು ಸಿದ್ಧಿ ಆಗಿಲ್ಲ. ಅದೇ ದೋಷ ಅವರಿಗೆ ತಾರ್ಕಿಕರೆ ಅಂತ ಹೇಳ್ತೀನಿ ಅಂತ ನೋಡಿ. ತೇನ ವಿಶೇಷಣ ಅಸಿದ್ಧಿ ಉಚ್ಚತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಿಂದೆ ಪ್ರಾಗಭಾವದಲ್ಲಿ ವ್ಯಭಿಚಾರ ಹೇಳಿದ್ರು, ಯಾಕೆಂದ್ರೆ ಅಜ್ಞಾನ ನಾ ನಿವರ್ತತೆ ಅಭಾವ ವಿಲಕ್ಷಣತ್ವ ಅಂತ ಹೇಳಿದ್ರೆ ನಾವು ಪ್ರಾಗಭಾವ ಅಭಾವ ವಿಲಕ್ಷಣ ಅಲ್ಲ. ಯಾಕೆ ಅಂದ್ರೆ ಅಭಾವ ವಿಲಕ್ಷಣ ಪ್ರಾಗಭಾವ ಅಭಾವವೇ ಅದು, ಅಭಾವ ವಿಲಕ್ಷಣ ಅಲ್ಲ. ಹಾಗಾದ್ರೆ ಇದರಲ್ಲಿ ಭಾವ ವಿಲಕ್ಷಣ ಅಂತ ಹೇಳಿದ್ರೆ ಭಾವ ವಿಲಕ್ಷಣತ್ವ ಪ್ರಾಗಭಾವದಲ್ಲಿದೆ, ಅದು ನಿವೃತ್ತಿಯು ಹೊಂದತ್ತೆ, ನಿವೃತ್ತಿ ಆಗೋದಿಲ್ಲ ಅಂತಿಲ್ಲ. ಆದ್ದರಿಂದ ಅಲ್ಲಿ ವ್ಯಭಿಚಾರ ಬಂದಿತ್ತೀಗ, ಎಲ್ಲಿ ಪ್ರಾಗಭಾವದಲ್ಲಿ ಭಾವ ವಿಲಕ್ಷಣತ್ವ ಎಂಬತಕ್ಕಂಥ ಹೇತು ಇದ್ದೇ ಇದೆ, ನಾ ನಿವರ್ತದೆ ಎಂಬ ಸಾಧ್ಯ ಇಲ್ಲ. ಯಾಕೆಂದ್ರೆ ಪ್ರಾಗಭಾವ ನಿವೃತ್ತಿ ಆಗತ್ತಲ್ಲ, ಅದಕ್ಕಾಗಿ ಅದಕ್ಕೆ ಸಾಧ್ಯ ಇಲ್ಲ, ಹೇತು ಇದೆ ಅಂತ ಹೇಳಿ ವ್ಯಭಿಚಾರ ಬಂದಿತ್ತು. ಈಗ ಅದು ಬರೋದಿಲ್ಲ, ಯಾಕೆ ಇನ್ನೊಂದು ವಿಶೇಷಣ ಕೊಟ್ಟಿದ್ದೀವಿ ನಾವು, ಭಾವಾಭಾವ ವಿಲಕ್ಷಣ. ಅಂದ್ರೆ ಅಭಾವ ಪ್ರಾಗಭಾವದಲ್ಲಿ ಭಾವ ವಿಲಕ್ಷಣ ಬಂದರೂ ಕೂಡ ಅಭಾವ ವಿಲಕ್ಷಣೆ ಬರಲಿಲ್ಲ, ಅಭಾವವೇ ಅದು. ಆದ್ದರಿಂದ ವ್ಯಭಿಚಾರ ಕೂಡ ಇಲ್ಲ ಅಲ್ಲಿ ಪ್ರಾಗಭಾವದಲ್ಲಿ, ಇದು ನಮ್ಮ ಅಭಿಪ್ರಾಯ ಅಂತ ಹೇಳ್ತಾರೆ. ತೇನ ವಿಶೇಷಣ ಅಸಿದ್ಧಿ ಉಚ್ಚತೆ ಇದೆ ಚೇನ್ನ, ಹಾಗೆ ಹೇಳಿದ್ರೆ ಸೋಕ್ತಿ ವಿರೋಧ. ನೀವು ಹೇಳಿರ್ತಕ್ಕಂಥ ಯಾವುದು ಅಜ್ಞಾನ ಅಂದರೆ ಏನು ಎಂಬುದಕ್ಕೆ ನೀವೇ ಲಕ್ಷಣವನ್ನು ಹೇಳಿ ಅದಕ್ಕೆ ಪ್ರಮಾಣ ಕೊಟ್ಟು ಈಗ ಸಸದ್ ವಿಲಕ್ಷಣ ಅಂದ್ರೆ ಭಾವಾಭಾವ ವಿಲಕ್ಷಣ ಅಂತ ಹೇಳಿಕ್ ಹೋದ್ರೆ ನಿಮಗೆ ವ್ಯಾಘಾತ ಬರುತ್ತೆ. ಏನದು ಸೋಕ್ತಿ ವಿರೋಧ, ಏನು ಸೋಕ್ತಿ ವಿರೋಧ ಅಂದ್ರೆ ಅವರೇ ಹೇಳ್ತಾರೆ ನೋಡ್ರಿ, ಸ್ವಯಮೇವ ತಾವೇ ಅನಾದಿ ಭಾವರೂಪಂ, ಅನಾದಿಯಾದದ್ದು ಭಾವರೂಪವಾದದ್ದು ಯದ್ ವಿಜ್ಞಾನೇನು ವಿಲೀಯತೆ. ಅಂದ್ರೆ ಜ್ಞಾನ ಬಂದಾಗ ಅಜ್ಞಾನ ಎಂಬತಕ್ಕಂಥದ್ದು ನಿವೃತ್ತಿ ಆಗತ್ತೆ. ಎಂಥ ಜ್ಞಾನ ಅದು, ಅನಾದಿಯಾದ ಭಾವರೂಪವಾಗಿದ್ದರೂ ಅಜ್ಞಾನವು ವಿಜ್ಞಾನದಿಂದ ನಿವೃತ್ತಿ ಹೊಂದತ್ತೆ ಅಂತ ಲಕ್ಷಣ ಹೇಳಿ. ಅಜ್ಞಾನ ಏನ್ ಹೇಳಿದ್ರೆ ಈಗ ಅನಾದಿ ಭಾವರೂಪ ಅಂದರು, ಈಗ ಹೇಳ್ತಾ ಇದ್ದೀನಿ ನೀವು ಭಾವಾಭಾವ ವಿಲಕ್ಷಣ ಅಂತ ಹೇಳ್ತಾ ಇದ್ದೀನಿ. ಇದು ಸೋಕ್ತಿ ವಿರೋಧ. ಇದು ಅಜ್ಞಾನ ಲಕ್ಷಣ ಅಭಿದಾಯ, ಭಾವರೂಪ ಅಜ್ಞಾನ ಸಾಧನಾಯ. ಭಾವರೂಪ ಅಜ್ಞಾನ ಅಂತ ಹೇಳ್ಬಿಟ್ಟು ನೀವು ಈಗ ಈಗೇನಾಯ್ತು, ಅಭಾವ ವಿಲಕ್ಷಣ್ಯ ಬಂತು, ಭಾವಾಭಾವ ವಿಲಕ್ಷಣ್ಯ ಬರಲಿಲ್ಲ. ಭಾವಾಭಾವ ವಿಲಕ್ಷಣ್ಯ ಬರಲಿಲ್ಲ ಈಗ. ಯಾಕೆ ಅಂದ್ರೆ ಅದೇನಾಯ್ತದೆ, ಭಾವರೂಪ ಅಜ್ಞಾನ ಅಂತ ಒಪ್ಪಿದ್ದಾರೆ ಅವರು, ಅಜ್ಞಾನವನ್ನು ಭಾವರೂಪ ಅಂತ ಒಪ್ಪಿದ್ದಾರೆ. ಈಗ ಭಾವಾಭಾವ ವಿಲಕ್ಷಣ ಅಂದ್ರೆ ಭಾವ ವಿಲಕ್ಷಣ ಅಂದ್ರೆ ಅಭಾವ ಆಯಿತು. ನೀವು ಹೇಳಿದ್ದೇನು ಅಜ್ಞಾನವನ್ನ ಭಾವರೂಪ ಅಂತ ಕರೆದಿದ್ದೀರಿ, ಈಗ ಅಭಾವ ಆಗೋಯ್ತು. ಇದು ಸೋಕ್ತಿ ವಿರೋಧ. ಇದು ಭಾವರೂಪ ಅಜ್ಞಾನ ಸಾಧನೆ ಪ್ರಮಾಣ ಉಪನ್ಯಸ್ತಾನಿ. ಇನ್ನು
அபாவ வைலட்சண்ய மாத்திரம் தத்ர விவக்ஷிதம் இது ஜெயந்த. அல்லி பாவாபாவ விலட்சண அந்த எரட நான் தகொள்ளதே இல்ல, இன்னேனோ அபாவ விலட்சண இஷ்டே நான் தகொள்ளோது. ವಸ್ತು ಅನಿರ್ವಚನೀಯ ಅಂದ್ರೆ ಏನು? ಸಸದ್ ವಿಲಕ್ಷಣ ಅದಲ್ಲ, ಭಾವಾಭಾವ ವಿಲಕ್ಷಣ. ಭಾವಾಭಾವ ವಿಲಕ್ಷಣ ಕೂಡ ಎರಡು ತಗೊಳ್ಳೋದಿಲ್ಲ, ಯಾಕೆ ಅಂದ್ರೆ ಅಭಾವ ವಿಲಕ್ಷಣ ಮಾತ್ರ ತಗೋತೀವಿ ನಾವು. ಅಭಾವ ವಿಲಕ್ಷಣ ಅಂದ್ರೆ ಭಾವ ಆಗಬಹುದು, ನಮ್ಮ ಮಾತು ವಿರೋಧ ಇಲ್ಲ. ಈಗ ಅಭಾವ ವಿಲಕ್ಷಣ ಅಂತ ಹೇಳಿದ್ರೆ ಏನಾಯ್ತು? ಭಾವ ಆಯಿತು. ಭಾವ ಅಂತ ಹೇಳಿದ ಮೇಲೆ ಹಾಗೆ ಆಯ್ತು, ಅಭಾವ ವಿಲಕ್ಷಣ ಎಂಬತಕ್ಕಂಥ ಅಂಶ ಮಾತ್ರ ನಾವು ಇಟ್ಕೊಂಡಿದ್ದೀವಿ ಅಷ್ಟೇ. ಅಲ್ಲಿ ಭಾವ ವಿಲಕ್ಷಣ ಅಂತ ಹೇಳೋದಿಲ್ಲ, ಒಂದೇ ಇಟ್ಕೊಂಡಿರೋದು. ಅಭಾವ ವೈಲಕ್ಷಣ್ಯ ಮಾತ್ರ ತತ್ರ ವಿವಕ್ಷಿತಂ ಅಂದ್ರೆ ಭಾವರೂಪ ಅಜ್ಞಾನವನ್ನು ಹೇಳುವಾಗ ನಮಗೆ ಅಭಾವ ವೈಲಕ್ಷಣ್ಯ ಮಾತ್ರ ಹೇತು. ಆದರೆ ಅಜ್ಞಾನಂ ನಾನಿವರ್ತದೆ ಅಭಾವ ವಿಲಕ್ಷಣತ್ವ ಅದಿಷ್ಟೇ ಹೇತು. ಭಾವ ವಿಲಕ್ಷಣ ಅಂತ ಹೇಳೋದಿಲ್ಲ, ಭಾವ ವಿಲಕ್ಷಣ ಅಂದ್ರೆ ಅಜ್ಞಾನ ಆಗೋಯ್ತಲ್ಲ, ಪುನಃ ಅಭಾವ ಆಗ್ಬಿಡುತ್ತೆ. ತಸ್ಯವ ಹೇತು ವಿಶೇಷಣತ್ವ ಉಪಪತ್ತೇ ಹೇ ಆಯ್ತು. ಹಾಗಾದ್ರೆ ನೀವಿಷ್ಟೇ ಹೇಳಿ, ಅಜ್ಞಾನಂ ಏನು ನಿವರ್ತದೆ ಭಾವ ವಿಲಕ್ಷ ಅಭಾವ ವಿಲಕ್ಷಣತ್ವ ಅದಿಷ್ಟೇ ಹೇಳ್ತೀವಿ. ಅನಿರ್ವಚನೀಯ ಅಂತ ಯಾಕೆ ಹೇಳ್ತೀರ? ಹಾಗಾದ್ರೆ ನಿಮ್ ಬೇಕಾಗಿದ್ದ ಸಿದ್ಧಿ ಆಗೋದು ಎಷ್ಟು ಬೇಕು ನಿಮಗೆ? ಅಜ್ಞಾನ ಎಂಬುದಕ್ಕಂಥದ್ದು ನಿವೃತ್ತಿ ಆಗತ್ತೆ. ಯಾಕೆ ಅಂದ್ರೆ ಭಾವ ವಿಲಕ್ಷಣ ಸಸದ್ ವಿಲಕ್ಷಣತ್ವ. ಸಸದ್ ವಿಲಕ್ಷಣ ಅಂದ್ರೆ ಏನು? ಅಭಾವ ವಿಲಕ್ಷಣ ಮಾತ್ರ ವಿವಕ್ಷ ಮಾಡಿದ್ದೀವಿ, ಆದ್ರೆ ಅಷ್ಟೇ ಹೇಳ್ಬಿಡಿ ಸಾಕು. ಯಾವುದಕ್ಕೆ? ಅಜ್ಞಾನ ಎಂಬುದಕ್ಕಂಥದ್ದು ನಿವೃತ್ತಿ ಆಗತ್ತೆ ಎಂಬ ವಿಚಾರದಲ್ಲಿ ಏನ್ ಹೇಳ್ಬೇಕು ನೀವು? ಸಸದ್ ವಿಲಕ್ಷಣ ಅಂತ ಹೇಳಿಕ್ ಹೋಗ್ಬೇಡಿ, ಅಭಾವ ವಿಲಕ್ಷಣ ಅಷ್ಟೇ ಹೇಳು. ಭಾವ ವಿಲಕ್ಷಣ ಅಂತ ಯಾಕೆ ಕೊಡ್ತೇವೆ? ಅಷ್ಟೇ ಹೇಳು ಸಾರ್. ಅಭಾವ ವೈಲಕ್ಷಣ್ಯ ಮಾತ್ರ ತತ್ವ ವಿವಕ್ಷಿತ ಅಂತ ಹೇಳೋದಾದ್ರೆ, ಹಾಗೆ ತಸ್ಯವ ಹೇತು ವಿಶೇಷಣತ್ವ ಬತ್ತೇ ಹೇ ಅಂದ್ರೆ ಏನು? ಅಜ್ಞಾನ ಲಕ್ಷಣದಲ್ಲಿ ಭಾವಪದದಿಂದ ಹೇಳ್ತಾ ಇರೋದು. ಅಜ್ಞಾನ ಎಂಬತಕ್ಕಂಥ ಲಕ್ಷಣ ಏನು ಹೇಳ್ತಾ ಇದ್ದರಲ್ಲಿ ಭಾವಪದದಿಂದ ಅಭಾವ ವಿಲಕ್ಷಣ ಇಷ್ಟೇ ತಗೊಳ್ಳಿ ಅಷ್ಟೇ. ಅದಕ್ಕೆ ಹೇಳ್ತಾರೆ, ನನ್ವತ್ರೋಕ್ತಂ ಸದ್ವೈಲಕ್ಷಣ್ಯಾತ್ ಪ್ರಾಗಭಾವವನ್ ನಿವೃತ್ತಿ ಕಿಂನ ಸ್ಯಾತ್. ಹಾಗಾದರೆ ಪ್ರಾಗಭಾವದಲ್ಲಿ ವಿಚಾರ ಬಂತಲ್ಲ, ಅಭಾವ ವಿಲಕ್ಷಣ ಅಂತ ಹೇಳಿದ್ರೆ ಅಭಾವ ವಿಲಕ್ಷಣ ಇಷ್ಟೇ ಹೇತು ಹೇಳ್ಬಿಟ್ರೆ ಏನಾಯಿತು? ಅಭಾವ ವಿಲಕ್ಷಣವಾಗಿದೆ. ಯಾವುದು? ಆತ್ಮ. ಆತ್ಮ ಅಭಾವ ವಿಲಕ್ಷಣ ನಿವೃತ್ತಿ ಆಗುವುದಿಲ್ಲ, ವಿಚಾರ ಬಂತು. ಅದಕ್ಕೆ ಭಾವ ವಿಲಕ್ಷಣ ಕೊಡಬೇಕು. ಇದು ಭಾವವೇ ಆಗಿದೆ ಆತ್ಮ, ಭಾವ ವಿಲಕ್ಷಣ ಆಗಲಿಲ್ಲ ಅಂತ ಅವ್ರು ಹೇಳೋದು. ನೋಡಿ, ನನ್ವತ್ರೋಕ್ತಂ ಸದ್ ವೈಲಕ್ಷಣ್ಯಾತ್ ಪ್ರಾಗಭಾವವದ್ ನಿವೃತ್ತಿ ಕಿಂನ ಸ್ಯಾತ್. ಹಾಗೆ ಸದ್ ವಿಲಕ್ಷಣ ಆಗಿದೆ. ಯಾವುದು? ಪ್ರಾಗಭಾವ. ಸದ್ ವಿಲಕ್ಷಣ ಅಂದ್ರೆ ಏನು? ಸತ್ ಅಂದ್ರೆ ಏನು? ಭಾವ. ಸದ್ ವಿಲಕ್ಷಣ ಅಂದ್ರೆ ಏನು? ಅಭಾವ. ಹಾಗೆ ಪ್ರಾಗಭಾವ ಏನಾಗಿದೆ? ಸದ್ ವಿಲಕ್ಷಣ ಆಗಿದೆ. ಪ್ರಾಗಭಾವ ನಿವೃತ್ತಿ ಆಗುತ್ತೆ ಇಲ್ವಾ? ಹಾಗೆ ನಿವೃತ್ತಿ ಆಗಲಿ ಅಂತ ಮೊದಲೇ ನಾವು ಆಪತ್ತಿ ಕೊಟ್ಟವಲ್ಲ ಅಂತ ಪ್ರಶ್ನೆ ಬಂದ್ರೆ, ನಸ್ಯ ಯಾಕೆ ಸತ್ಯಮುಕ್ತಂ? ಹೌದು, ನೀವು ಹೇಳಿದ್ದೀರಿ ಹೌದು, ದುರುಕ್ತಂ ತತ್, ಅದು ದುರುಕ್ತಾನೆ, ನೀವು ಹೇಳಿ ಸರಿ ಇಲ್ಲ. ಯಾಕೆ ಅಂದ್ರೆ ಪ್ರಾಗಭಾವವು ಕೂಡ ನಮ್ಮದ ಪ್ರಕಾರ ಸತ್ವವೇ, ಸತ್ವ ವಿಲಕ್ಷಣವಲ್ಲ. ಪ್ರಾಗಭಾವ ಎಂಬುದು ಸತ್ಯ, ಅದು ಅದರ ಸತ್ವ ಇದೆ, ನಾವು ಒಪ್ಪಿದ್ದೇವೆ ನಾವು. ಅಥ ಸದ್ವಿಲಕ್ಷಣತ್ವ ನಾಮ, ಇನ್ನು ಬೇರೆ ರೀತಿ ಹೇಳಬೇಕು. ಏನು? ಭಾವ ವಿಲಕ್ಷಣತ್ವ ವಿವಕ್ಷಿತಂ. ಇಲ್ಲಿ ಸದ್ವಿಲಕ್ಷಣ ಅಂತ ಹೇಳಿದರೆ ಅರ್ಥ ಏನು? ಸತ್ ಶಬ್ದಕ್ಕೆ ಭಾವ, ಭಾವ ವಿಲಕ್ಷಣ ಅಂತ ಒಪ್ತೇವೆ. ವಿವಕ್ಷಿತಂ ತದಾ ಅಭಾವ ವೈಲಕ್ಷಣ್ಯಂಗೀಕಾರ ವಿರೋಧೇನ ಅಸಿದ್ಧಿ ಪ್ರಸಂಗ ಅತ್ಯಂತ ಅಭಾವಿ ವಿಚಾರಶ್ಚ ಅಂತ ಹೇಳ್ತಾರೆ. ಅಂದ್ರೆ ಹಾಗೆ ನೋಡಿ, ಅಭಾವ ವೈಲಕ್ಷಣ್ಯ ಅಂಗೀಕಾರ ವಿರೋಧೇನ ಹೀಗೆ ಹೇಳಬೇಕೀಗ. ಯಾವುದು? ಅಜ್ಞಾನಂ ಸಸದ್ವಿಲಕ್ಷಣತ್ವಾದ ನಿವರ್ತದೆ. ಪ್ರತಿಪಕ್ಷ ಅನುಮಾನ ಇದು, ಹಿಂದೆ ಹೇಳಿದ್ದು ಅಜ್ಞಾನಂ ನಿವರ್ತತೆ ಸಸದ್ವಿಲಕ್ಷಣತ್ವ, ಇದು ಪ್ರತಿಪಕ್ಷ ಅನುಮಾನ. ಈ ಅನುಮಾನ ಸ್ವರೂಪ ಸಿದ್ಧ. ಯಾಕೆ ಅಂದ್ರೆ ಆ ಸ್ವರೂಪ ಅವ್ರು ಒಪ್ಪೇ ಇಲ್ಲ. ಅವನು ಹಿಂದೆ ಹೇಳಿದ್ರಲ್ಲ, ತಾರ್ಕಿಕರು ಸಸದ್ ವಿಲಕ್ಷಣದ ಒಪ್ಪೇ ಇಲ್ಲ ಅವರು. ಅದರಿಂದ ಆ ಸ್ವರೂಪವೇ ಸಿದ್ಧ ಆಯ್ತು ಅವರಿಗೆ, ಅದೆಲ್ಲ ಅದು ಹೇತು ಮಾಡೋಂಗಿಲ್ಲ ಅಂತಾಯ್ತು. ಇನ್ನು ಶುಕ್ತಿ ರಜಿತ ಇದ್ದಲ್ಲ, ಅದು ತಾರ್ಕಿಕ ಪ್ರಕಾರವಾಗಿ ಅಸತ್ತು. ಅದು ಸಸದ್ ವಿಲಕ್ಷಣದ ಹೇತುವೇ ಇಲ್ಲ, ಅದರಿಂದ ಅವ್ಯಾಪ್ತಿಯೂ ಬಂತು ಅಂತ ಹಿಂದೆ ಹೇಳಿದ್ರು ಅಲ್ವಾ. ಅದರ ಮೇಲೆ ಪ್ರಶ್ನೆ ಇದು, ಹೇಗೆ
तदा अज्ञानस्य अंदरे अभाव विलक्षण अंगीकार विरोधेन ಅಜ್ಞಾನವನ್ನು ನೀವು ಅಭಾವ ವಿಲಕ್ಷಣ ಅಂತ ಒಪ್ಪಿದ್ದೀರಿ ನೀವು. ಯಾಕೆ ಹಿಂಗೆ ಹೇಳಿರಲ್ಲ ಭಾವರೂಪ ಅಂತ ಹೇಳಿರಲ್ಲ. ವಿರೋಧೇನ ಅಸಿದ್ಧಿ ಪ್ರಸಂಗ, ಹೇತುವೆ ಸಿದ್ಧ ಇಲ್ಲ ಅಂತ ಆದೀತು. ಅದಲ್ಲದೆ ಅತ್ಯಂತ ಅಭಾವದಲ್ಲಿ ವ್ಯಭಿಚಾರ, ತಾರ್ಕಿಕ ಮತ ಪ್ರಕಾರವಾಗಿ ಅತ್ಯಂತ ಅಭಾವ ನಿವೃತ್ತಿ ಆಗುವುದೇ ಇಲ್ಲ. ನಿತ್ಯ ಅತ್ಯಂತ ಅಭಾವ ಅಂದ್ರೆ ನಿತ್ಯ ಅಂದ್ರೆ ನಿತ್ಯ ಅಂದ್ರೆ ಏನು? ಯಾವಾಗಲೂ ಇರೋ ಅಭಾವೇ ಅದು. ಈಗ ವಾಯುವಿನಲ್ಲಿ ರೂಪ ಇಲ್ಲ ಅಂತ ಹೇಳಿದ್ರೆ ಯಾವತ್ತಾದ್ರೂ ರೂಪ ಬರಬಹುದೇನೋ ಅಲ್ಲಿ? ವಾಯುವಿನಲ್ಲಿ ರೂಪ ಇಲ್ಲ ಅಂತ ಹೇಳಿದ್ಮೇಲೆ ಅದು ಯಾವತ್ತೂ ಬರೀ ಸಾಧ್ಯ ಇಲ್ಲ. ಹಿಂದೆ ಇದ್ದಿಲ್ಲ, ಮುಂದೆ ಬರೋದಿಲ್ಲ, ಈಗಿಲ್ಲೇ ಇಲ್ಲ. ಆದ್ರೆ ಅತ್ಯಂತ ಭಾವ ಏನಾಯ್ತು? ಅತ್ಯಂತ ಭಾವದಲ್ಲಿ ಅದೇ ಹೇಳ್ತಾರ ನೋಡಿ, ಅತ್ಯಂತ ಭಾವ ಎಂಬತಕ್ಕಂಥದ್ದು ಏನಾಗಿದೆ? ಈಗ ಭಾವ ವಿಲಕ್ಷಣತ್ವ ಪಕ್ಷ ಇಲ್ಲ, ಭಾವ ವಿಲಕ್ಷಣತ್ವ ಪಕ್ಷ. ಹಾಗೆ ಅಜ್ಞಾನಂ ನಾನು ಇವರ್ತದೆ ಭಾವ ವಿಲಕ್ಷಣತ್ವ ಅಂತ ಹೇಳಬೇಕು. ಇದು ನಾವು ಹೇಳ ತಾರ್ಕಿಕರು ಹೇಳೋ ಅನುಮಾನ. ಇವ್ರು ಹೇಳೋದೇನೋ, ಅದ್ವೈತಿಗಳು ಹೇಳತಕ್ಕಂಥದ್ದೇನು? ಅಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಅನಾದಿ ಆದ್ದರಿಂದ ನಿವೃತ್ತಿ ಆಗುವುದಿಲ್ಲ ಅಂತ ಅವರಂತಾ ಇದ್ದಾರೆ. ಅನಾದಿಯಾದ್ರೆ ನಿವೃತ್ತಿ ಆಗೋದಿಲ್ಲ ಅಂತ, ಮತ್ತೆ ಈ ಸಂಸಾರ ಬಂದು ನಿವೃತ್ತಿ ಆಗೋದೇ ಇಲ್ಲ ಅದು ಅಂತ ಅವರು ಸಾಧನೆ ಮಾಡಿಕೊಟ್ಟಿದ್ರು. ತಾರ್ಕಿಕರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ತಾರ್ಕಿಕರನ್ನ ಮುಂದಿಟ್ಕೊಂಡು ನಾವು ಹೇಳಿದ್ವಿ, ಅಜ್ಞಾನವು ಕೂಡ ನಿವೃತ್ತಿ ಆಗೇ ಆಗುತ್ತೆ ಅನಾದಿ ಆದ್ದರಿಂದ. ಆದ್ರೆ ಭಾವತ್ವ ಸತಿ ವಿಷಯನ ಕೊಟ್ವಿ ನಾವು. ಈಗ ಅತ್ಯಂತ ಭಾವ ಇದಲ್ಲ, ಅದರಲ್ಲಿ ವ್ಯಭಿಚಾರವೂ ಬರುತ್ತೆ ನಿಮಗೆ ಹೇಗೆ ಅಂತ ಹೇಳಿದ್ರೆ ನೋಡಿ, ಅತ್ಯಂತ ಭಾವ ಏನಿದೆ ಅದು ಭಾವ ವಿಲಕ್ಷಣ. ಅತ್ಯಂತ ಭಾವ ಅಂದರೆ ಭಾವ ವಿಲಕ್ಷಣ. ತಾರ್ಕಿಕರು ಅತ್ಯಂತ ಭಾವ ಏನಿದೆ ಅದರ ನಿವೃತ್ತಿನ ಒಪ್ಪಿಲ್ಲ ಅವರು. ಅತ್ಯಂತ ಭಾವ ನಿವೃತ್ತಿ ಆಗೋದೇ ಇಲ್ಲ ಅವರು. ಅವರ ಪ್ರಕಾರ ಅತ್ಯಂತ ಭಾವ ನಿತ್ಯ, ಧ್ವಂಸವೂ ನಿತ್ಯನೇ. ಅವರ ಪ್ರಕಾರ ಅತ್ಯಂತ ಭಾವ ಎಂಬುದು ನಿತ್ಯ. ಹಾಗೇ ಇದು ಅತ್ಯಂತ ಭಾವದಲ್ಲಿ ಭಾವ ವೈಲಕ್ಷಣ್ಯ ಇದೆ, ಆದರೆ ನಿವರ್ತತೆ ಎಂಬ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ, ಭಾವ ವೈಲಕ್ಷಣ್ಯ ಎಂಬುದು ಇದ್ದೇ ಇದೆ. ಹಾಗೆ ಅದು ಅತ್ಯಂತ ಭಾವದಲ್ಲಿ ವಿಚಾರ ಬಂತೀಗ. ನಿವರ್ತತೆ ಯಾವುದು? ನಿವರ್ತತೆ ಎಂಬತಕ್ಕಂಥದ್ದು ಸಾಧ್ಯ. ಅಜ್ಞಾನಂ ನಿವರ್ತತೆ ಭಾವ ವಿಲಕ್ಷಣತ್ವ ಆದಂತ. ಭಾವ ವಿಲಕ್ಷಣತ್ವ ಅತ್ಯಂತ ಭಾವದಲ್ಲಿದೆ. ಅತ್ಯಂತ ಭಾವ ಅಂದರೆ ಅಭಾವ ಅಲ್ಲ, ಭಾವ ವಿಲಕ್ಷಣ ಬಂತು. ಆದರೆ ಅದು ನಿವೃತ್ತಿ ಆಗುವುದೇ ಇಲ್ಲ, ಅದು ನಿವರ್ತತೆ ಎಂಬ ಸಾಧ್ಯ ಇಲ್ಲ. ನಿವರ್ತತೆ ಎಂಬ ಸಾಧ್ಯ ಇಲ್ಲ ಅಂದರೆ ಸಾಧ್ಯ ಭಾವ ಬಂತು, ಭಾವ ವಿಲಕ್ಷಣ ಆದ್ದರಿಂದ ಇದು ಹೇತು ಬಂತು. ಆದರೆ ಸಾಧ್ಯ ಭಾವ ಇದ್ದು ಸಾಧ್ಯ ಇಲ್ಲದೆ ಹೇತು ಇತ್ತು ಅಂದ್ರೆ ವಿಚಾರ. ಉದಾಹರಣೆಗೆ ಪರ್ವತಃ ಧೂಮವಾನ್ ಪ್ರಮೇಯತ್ವ ಅಂತ ಹೇತು ಹೇಳ್ತೀನಿ ನಾನು. ಪರ್ವತಃ ಉನ್ನಿಮಾನ್ ಪ್ರಮೇಯತ್ವ ಅಂತ. ಪ್ರಮೇಯತ್ವ ರೂಪ ಹೇತುವಿನಿಂದ ಒಂದಿನ ಸಾಧನೆ ಮಾಡ್ತಾ ಇರೋದು ಇದು ತಪ್ಪಿದ ಅನುಮಾನ. ಹಿಂಗೆ ಮಾಡಬಾರ್ದು. ಯಾಕೆಂದ್ರೆ ಪ್ರಮೇಯತ್ವ ಎಂಬತಕ್ಕಂಥದ್ದು ಹೃದಯದಲ್ಲೂ ಇದೆ, ಅಲ್ಲಿ ಒನ್ನಿ ಇಲ್ಲ. ಹಾಗೆ ವ್ಯಭಿಚಾರ ಸಾಧ್ಯ ಭಾವ ಒನ್ಯ ಭಾವ ಇಲ್ಲಿದೆ, ಹೃದಯದಲ್ಲಿದೆ, ಅಲ್ಲಿ ಪ್ರಮೇಯತ್ವ ಇದೆ. ಸಾಧ್ಯ ಇಲ್ಲದೆ ಹೇತು ಇತ್ತು ಅಂದರೆ ಅದೇನಾಗುತ್ತೆ? ವ್ಯಭಿಚಾರಿ ಆಗುತ್ತೆ. ಅತ್ಯಂತ ಭಾವದಲ್ಲಿ ಭಾವ ವಿಲಕ್ಷಣ ಹೇತು ಇದೆ, ಆದರೆ ಅದು ನಿವೃತ್ತಿ ಎಂಬತಕ್ಕಂಥದ್ದು ಆಗೋದಿಲ್ಲ ಅವರವದ ಪ್ರಕಾರ. ಹಾಗೆ ಸಾಧ್ಯ ಇಲ್ಲ ಅಂತಾಯಿತು, ಹೇತು ಇದೆ ಅಂತಾಯಿತು. ಆಗ ಅತ್ಯಂತ ಅಭಾವದಲ್ಲಿ ವ್ಯಭಿಚಾರ ಬಂತು. ನೋಡು, ಅತ್ಯಂತ ಅಭಾವೇ ವ್ಯಭಿಚಾರಶ್ಚ, ಅತ್ಯಂತ ಅಭಾವ ವ್ಯಭಿಚಾರಶ್ಚ. ತಥಾಪಿ ನಿವೃತ್ತಿ ಸಾಧನೆ ತನ್ ನಿವೃತ್ತಾವೇವ ವ್ಯಭಿಚಾರ. ಆದರೂ ಕೂಡ ನಿಮಗೆ ಇನ್ನೊಂದು ದೋಷ ಬರುತ್ತೆ ಅಂತ ಹೇಳ್ತಾರೆ. ನಿವೃತ್ತಿ ಸಾಧನೆ ತನ್ ನಿವೃತ್ತಾವೇವ ವ್ಯಭಿಚಾರ. ನಿವೃತ್ತಿ ಸಾಧನೆ ಅಂದ್ರೆ ಅದಕ್ಕೂ ನಿವೃತ್ತಿ ಸಾಧನೆ ಮಾಡಿಬಿಡ್ತೀವಿ ಅಂತ. ಅತ್ಯಂತ ಭಾವಕ್ಕೆ ನಿವೃತ್ತಿ ಇಲ್ಲ ಅಂತ ಹೇಳಿದ್ರಲ್ಲ, ಅತ್ಯಂತ ಭಾವ ಕೂಡ ಭಾವ ವಿಲಕ್ಷಣ ಅದು ನಿವೃತ್ತಿ ಆಗುತ್ತೆ ಅಂತ ಸಾಧನೆ ಮಾಡಿಬಿಡ್ತೇವೆ ಅಂತ ಹೇಳಿದ್ರೆ, ಹಾಗಾದ್ರೆ ಅದರ ನಿವೃತ್ತಿ ಏನು? ಅತ್ಯಂತ ಭಾವದ ನಿವೃತ್ತಿ ಇದಲ್ಲ, ಅದರ ನಿವೃತ್ತಿಯಲ್ಲಿ ವ್ಯಭಿಚಾರ ಅಂತ ಹೇಳ್ತಾ ಇದ್ವಿ ನಾವು. ಅತ್ಯಂತ ಭಾವದ ನಿವೃತ್ತಿ ಅಂದ್ರೆ ಏನು? ಅತ್ಯಂತ ಭಾವ ಹೊಟ್ಟೋಗೋದು ಅಂತ. ಅಂದ್ರೆ ಏನು? ಧ್ವಂಸ ಅಂತ ಆಯ್ತು.
ಅತ್ಯಂತ ಭಾವದ ನಿವೃತ್ತಿ ಅಂದ್ರೆ ಅದೇನಾಯ್ತದು? ಅತ್ಯಂತ ಭಾವಕ್ಕೂ ನಿವೃತ್ತಿ ಸಾಧನೆ ಮಾಡ್ತೀವಿ ಅಂದ್ರೆ ಅದರ ನಿವೃತ್ತಿ ಏನು? ಅತ್ಯಂತ ಭಾವದ ನಿವೃತ್ತಿ ಅನ್ನುವುದೇನಿದೆ ಧ್ವಂಸ, ಅದನ್ನು ಬರುತ್ತೆ. ಅಲ್ಲಿ ಭಾವ ವಿಲಕ್ಷಣೆ ಇದೆ, ಧ್ವಂಸ ಭಾವ ವಿಲಕ್ಷಣೆ ಇದೆ, ಅದು ಧ್ವಂಸ ನಿತ್ಯ ನಾಶ ಆಗುವುದಿಲ್ಲ ಅಲ್ವಾ? ಅಲ್ಲಿ ವಿಚಾರ ಬರುತ್ತೆ ಅಂತ. ಹೇಳಬೇಕು, ಅತ್ಯಂತ ಭಾವ ಎಂಬುದು ನಿವೃತ್ತಿ ಹೊಂದತ್ತೆ, ಭಾವ ವಿಲಕ್ಷಣವಾದ್ದರಿಂದ ಪ್ರಾಗಭಾವದ್ದು ಅಂತ ಅನುಮಾನ ಮಾಡಬೇಕೀಗ. ಹೇಗೆ? ಅತ್ಯಂತ ಭಾವವು ನಿವೃತ್ತಿ ಹೊಂದತ್ತೆ, ಭಾವ ವಿಲಕ್ಷಣವಾದ್ದರಿಂದ ಪ್ರಾಗಭಾವದಂತೆ ಅಂತ ಹೇಳಬೇಕು. ಹೀಗೆ ಅನುಮಾನ ನಾವು ಮಾಡಿದೀವಿ ಅಂದರೆ ಅತ್ಯಂತ ಭಾವಕ್ಕೂ ಕೂಡ ಈಗ ನಿವೃತ್ತಿ ಸಾಧನೆ ಮಾಡಿದಾಗಾಯಿತು. ತಾರ್ಕಿಕರು ಒಪ್ಪಲ್ಲ ಅಂದ್ರಲ್ಲ, ಒಪ್ಪಲೇದ್ರೆ ನಾವು ಒಪ್ಪಿಸ್ತೀವಿ ಅವ್ರ ಕೈಲಿ. ಯಾಕೆ? ಪ್ರಾಗಭಾವ ಒಪ್ಪಿದ್ದಾರೆ ನಿವೃತ್ತಿ ಆಗುತ್ತೆ ಅಂತಿಲ್ವ? ಹಾಗೆ ಅತ್ಯಂತ ಭಾವ ನಿವೃತ್ತಿ ಒಪ್ಪಿಸ್ತೀವಿ ನಾವು. ಹೇಳ್ತಿದ್ರು ನೋಡಿ, ಅತ್ಯಂತ ಭಾವ ನಿವೃತ್ತಿ ಹೊಂದತ್ತೆ, ಭಾವ ವಿಲಕ್ಷಣವಾದ್ದರಿಂದ ಪ್ರಾಗಭಾವದಂತೆ, ಏನು ಅನುಮಾನ ದೋಷ ಹೇಳಿ ನೋಡೋಣ, ಅದಕ್ಕೂ ಸಾಧನೆ ಮಾಡ್ತೀವಿ ಅಂದರು. ಹಾಗೆ ಹೇಳೋದಾದರೆ ವ್ಯಭಿಚಾರ ಇಲ್ಲ ಈಗ, ಅದಕ್ಕೂ ನಿವೃತ್ತಿ ಆಗೋಯ್ತಲ್ಲ. ಹೇತು ಇದೆ, ಸಾಧ್ಯವೂ ಇದೆ, ವ್ಯಭಿಚಾರ ಬರಲಿಲ್ಲ ಈಗ ಅಂತ ಹೇಳಿದ್ರೆ, ಹಾಗಾದರೆ ಅತ್ಯಂತ ಭಾವ ನಿವೃತ್ತಿ ಇರಲ್ಲ, ಅತ್ಯಂತ ಭಾವದ ನಿವೃತ್ತಿ ಇಲ್ಲ, ನಾವು ವ್ಯಭಿಚಾರ ಹೇಳ್ತೇವೆ ಅಂತ. ಅತ್ಯಂತ ಭಾವದ ನಿವೃತ್ತಿ ಅಂದರೆ ಏನು? ಧ್ವಂಸ. ಆ ಧ್ವಂಸದಲ್ಲಿ ಭಾವ ವಿಲಕ್ಷಣತ್ವ ಇದ್ದೇ ಇದೆ, ಆದರೆ ಧ್ವಂಸ ಎಂಬುದು ನಿವೃತ್ತಿ ಆಗುವುದೇ ಇಲ್ಲ. ಧ್ವಂಸ ನಿತ್ಯ, ಆದರೆ ಸಾಧ್ಯ ಇಲ್ಲ. ಆಮೇಲೆ ಹೇತು ಎಂಬುದಕ್ಕಂಥದ್ದು ಇದೆ ಅಂತ ಹೇಳ್ಬಿಟ್ಟು ಅತ್ಯಂತ ಭಾವದ ನಿವೃತ್ತಿಯಲ್ಲಿ ದೋಷ ವ್ಯಭಿಚಾರ. ತನ್ನಿವೃತ್ತಾವೇವ ವ್ಯಭಿಚಾರ. ಇಷ್ಟು ಹಿಂದೆ ನಾವು ತಿಳ್ಕೊ ಅಂದರೆ ಆ ಅನುಮಾನಕ್ಕೆ ಏನು ದೋಷ ಹೇಳಿದ್ದಾರೆ ಅದರ ಬಗ್ಗೆ ಹೇಳಿ. ಮುಂದೆ ಇನ್ನೊಂದು ರೀತಿ ಬೇರೆ ರೀತಿ ದೋಷವನ್ನು ಹೇಳ್ತಾರೆ. ಕಿಂಚ ಆತ್ಮನಿ ಭಾವತ್ವ ನಾಸ್ತಿ ಇತಿ. ಆತ್ಮನಿ ಭಾವತ್ವ ನಾಸ್ತಿ. ಅದ್ವೈತ ಪದ ಪ್ರಕಾರ ಆತ್ಮ ನಿರ್ಧರ್ಮಕ, ಭಾವತ್ವ ಎಂಬ ಧರ್ಮ ಇಲ್ಲೇ ಇಲ್ಲ. ಆತ್ಮನಿ ಭಾವತ್ವ ನಾಸ್ತಿ ಇತಿ ತತ್ರ ಅನೇಕಾಂತಿಕಂ ದುಷ್ಪರಿಹರಂ. ಅಲ್ಲಿ ಅನೇಕಾಂತಿಕತ್ವ ಎಂಬುದು ಒಂದೇ ಬರುತ್ತೆ. ಯಾಕೆ? ಆತ್ಮನಲ್ಲಿ ಭಾವತ್ವ ಇಲ್ಲ, ಹಾಗೆ ಭಾವ ವಿಲಕ್ಷಣ ಆಯಿತು, ಹೇತು ಬಂತು. ಆದರೆ ಆತ್ಮ ನಿವೃತ್ತಿ ಹೊಂದ್ತಾನೆ? ಹೊಂದ್ತಾ ಇಲ್ಲ. ಆದರೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಹೇತು ಇದೆ. ಹೇತು ಹೇಗಿದೆ? ಹೇತು ಯಾವುದು? ಭಾವ ವಿಲಕ್ಷಣ. ಭಾವ ವೈಲಕ್ಷಣ್ಯವೇ ಹೇತು. ಇದು ಭಾವ ವಿಲಕ್ಷಣ. ಯಾವುದು? ಆತ್ಮ. ಹೇಗೆ? ಅವರ ಮತ ಪ್ರಕಾರ ಭಾವತ್ವ ಎಂಬತಕ್ಕಂಥ ಧರ್ಮ ಅದರಲ್ಲಿ ಇಲ್ಲ. ಯಾಕೆ? ನಿರ್ಧರ್ಮಕ ತಾನೇ ಆತ್ಮ, ಯಾವ ಧರ್ಮವೂ ಇಲ್ಲ, ಭಾವತ್ವ ಎಂಬ ಧರ್ಮ ಇಲ್ಲ. ಹಾಗೆ ಭಾವ ವಿಲಕ್ಷಣ ಆಯಿತು, ಹೇತು ಬಂತು. ಆದರೆ ಆತ್ಮ ನಿವೃತ್ತಿ ಆಗುವುದೇ ಇಲ್ಲ ಅಲ್ವಾ? ಹಾಗೆ ಸಾಧ್ಯ ಇಲ್ಲ. ಹಾಗೇನು ಸಾಧ್ಯ ಇಲ್ಲ, ಹೇತು ಎಂಬತಕ್ಕಂಥದ್ದು ಇದೆ ಅಂತ ಹೇಳಿದ ಮೇಲೆ ಆತ್ಮನಲ್ಲಿ ವ್ಯಭಿಚಾರ ಎಂಬ ಅನೇಕಾಂತಿಕ ಎಂಬತಕ್ಕಂಥ ದೋಷ ದುಷ್ಪರಿಹಾರ. ಇದಾದ ಮೇಲೆ ತಥಾಪಿ ಹಿಂಗೆ ಹೇಳಬೇಕಿನ್ನ, ಆರೋಪಿತ ಭಾವತ್ವ ತತ್ರ ಅಸ್ತಿ. ಹೌದು, ಆತ್ಮನಲ್ಲಿ ನಿಜವಾದ ಭಾವತ್ವ ಎಂಬುದು ಇಲ್ಲ, ಆದರೆ ಆರೋಪಿತವಾದಕ್ಕಂಥ ಭಾವತ್ವ ಇರಬಹುದು. ಏನು ತೊಂದರೆ ಇಲ್ಲ. ಆಕಾಶದಲ್ಲಿ ನೀಲಿ ಇಲ್ಲ, ಆಕಾಶದಲ್ಲಿ ನೀಲಿ ಏನಿಲ್ಲ ಅಲ್ವಾ? ನೀಲಿ ಆದರೆ ನಮ್ಮ ಕೈ ಸಿಗಬೇಕಾಯಿತು, ಹೀಗೆ ಅಂದ್ಕೊಳ್ಳೆ ಕೈಗೆಲ್ಲ ನೀಲಿ ಆಗಬೇಕಾಗಿತ್ತು. ಇಲ್ಲ, ಆಕಾಶ ಅಂದ್ರೆ ಅವಕಾಶ, ಸ್ಪೇಸ್. ಅಲ್ಲೇನಾಗಿದೆ? ಆಕಾಶದಲ್ಲಿ ನೀಲಿ ಇಲ್ಲ, ಆದರೂ ಕೂಡ ನಮಗೆ ನೀಲಿ ಕಾಣಿಸ್ತಾ ಇದೆ. ಅದು ಆರೋಪಿತವಾದ ನೀಲತ್ವ. ವಸ್ತುತ ಇಲ್ಲ ಅಲ್ಲಿ, ಆದ್ರೆ ಆರೋಪಿತವಾದ ನೀಲಿ ಅಂತ ನಮಗೆ ಕಾಣಿಸ್ತಾ ಇದೆ. ಆಕಾಶ ಎಲ್ಲಿರೋದು ನೀಲಿಯಾಗಿ ಕಾಣಿಸ್ತದೆ. ಹಾಗೆ ವಸ್ತುತ ಆತ್ಮನಲ್ಲಿ ಭಾವತ್ವ ಇಲ್ಲ, ಆದ್ರೂ ಆರೋಪಿತವಾದ ಭಾವತ್ವ ಇದೆ ಅಂದ್ರೆ ಭಾವತ್ವ ಅನಧಿಕರಣತ್ವ ಬರಲಿಲ್ಲ ಅಲ್ವಾ? ಅದೇ ತಾನೇ ಹೇತು ಮಾಡಿದ್ದು, ಭಾವ ವಿಲಕ್ಷಣ ಅಂತ ಮಾಡಿದ್ದೀಗ. ಆರೋಪಿತ ಭಾವತ್ವ ಇದ್ದೇ ಇದಲ್ಲ, ಭಾವ ವಿಲಕ್ಷಣ ಆಗಲಿಲ್ಲ. ಅದರಿಂದ ಹೇತುವೂ ಇದೆ, ಸಾಧ್ಯವೂ ಇದೆ. ಆದ್ದರಿಂದ ಅನೇಕ ದೋಷ ಹೇಳಿ ಬರೋದಿಲ್ಲ ಅಂತ ಹೇಳೋದಾದರೆ, ನೀವು ಆರೋಪಿತವಾದ ಭಾವತ್ವ ನೀವು ಹೇಳೋದಾದರೆ ಅವಿದ್ಯಾದಲ್ಲಿಯೂ ಕೂಡ, ಅವಿದ್ಯಾಯಾಮ್ ಅಂದ್ರೆ ಅಜ್ಞಾನ, ಅಜ್ಞಾನದಲ್ಲಿಯೂ ಕೂಡ ಸಮಾನ ಮಿಥ್ಯ ಸಿದ್ಧಿ. ಅದರಲ್ಲಿ ಕೂಡ ಆರೋಪಿತವಾದಕ್ಕಂಥ ಭಾವತ್ವ ಇದ್ದೇ ಇದೆ.
ಆರೋಪಿತವಾದ ಭಾವತ್ವ ಇದ್ದೇ ಇದೆ ಅಲ್ಲಿ ಕೂಡ. ಅಜ್ಞಾನದಲ್ಲಿ ಆರೋಪಿತವಾದ ಭಾವತ್ವ ಇದ್ದೇ ಇದೆ ಅಂತ ಹೇಳಿ ಭಾವವು ವಿಲಕ್ಷಣ್ಯ ಬರಲೇ ಇಲ್ಲ, ಹಾಗೆ ಹೇತು ಕೂಡ ಬರಲಿಲ್ಲ. ಯಾವ ಅಜ್ಞಾನದಲ್ಲಿ ನೀವು ಭಾವ ವೈಲಕ್ಷಣ್ಯ ಹೇಳ್ತಾ ಇದ್ದೀರಿ ಅದು ಕೂಡ ಬರಲಿಲ್ಲ ಈಗ. ಯಾಕೆ ಆರೋಪಿತ ಭಾವ ಅಲ್ಲಿ ಹೇಳೋ ಅದು ಇದು ಕೂಡ ಸಮಾನ ಅಂತ ಹೇಳ್ತೀವಿ ನಾವು. ಇನ್ನು ಇನ್ನೊಂದು ಹೇಳಿದ್ದರು, ಯದಿ ವ್ಯಾಪ್ತಿಯೋ ಸಾಮಾನ್ಯ ವಿಶೇಷ ಭಾವಕದಂತ ಅಷ್ಟೇ ಉಪಯೋಗ ವಕ್ತವ್ಯ. ಹಿಂದೆ ಹೋಗ್ಬೇಕು ನಾವು, ಮೊದಲು ಶುರು ಮಾಡಿದ್ರೆ ಅವರು ಯಾವುದು ಅಜ್ಞಾನ ನಿವರ್ತದೆ, ಅಜ್ಞಾನವು ನಿವೃತ್ತಿ ಹೊಂದತ್ತೆ. ಯಾಕೆ ಅಂತ ಹೇಳಿದ್ರೆ ಭಾವತ್ವೇ ಸತಿ ಅನಾದಿತ್ವ ಅಂತ ಒಂದು ಹೇಳಿದ್ದು. ಸಾಮಾನ್ಯ ವ್ಯಾಪ್ತಿ ಮತ್ತು ವಿಶೇಷ ವ್ಯಾಪ್ತಿ ಅಂತ ಹೇಳಿದ್ರು ನೋಡಿ, ಅದ್ರ ಬಗ್ಗೆ ದೋಷ ಹೇಳ್ತಾ ಇದ್ದೀವಿ ನಾವು. ಅಲ್ಲಿ ಹೇಳಿದಕ್ಕಂಥ ಯಾವುದು ಅನಾದಿಯೋ, ಸಾಮಾನ್ಯ ವ್ಯಾಪ್ತಿ ಹೇಗೆ, ಯಾವುದು ಅನಾದಿಯೋ ಅದಕ್ಕೆ ನಿವೃತ್ತಿ ಎಂಬುದು ಇಲ್ಲ. ಯಾವುದು ಅನಾದಿಯೋ ಅದಕ್ಕೆ ನಿವೃತ್ತಿ ಎಂಬುದು ಇಲ್ಲ. ಇದು ಸಾಮಾನ್ಯ ವ್ಯಾಪ್ತಿ. ಯಾವುದೇ ಅನಾದಿ ಆಗಿರಲಿ, ಅನಾದಿ ಸಾವಿರ ಇದೆ, ಆಕಾಶವೂ ಅನಾದಿಯೇ, ಅಜ್ಞಾನವೂ ಅನಾದಿಯೇ, ಕಾಲವೂ ಅನಾದಿಯೇ, ಸಂಸಾರವೂ ಅನಾದಿಯೇ. ಯಾವುದು ಅನಾದಿಯೋ ಅದು ನಿವೃತ್ತಿ ಎಂಬತಕ್ಕಂಥದ್ದೇನಿದೆ ಅದು ಆಗೋದಿಲ್ಲ. ಇದು ಸಾಮಾನ್ಯ ವ್ಯಾಪ್ತಿ. ಎಲ್ಲದಕ್ಕೂ ಸೇರ್ತದೆ ಅನಾದಿಯಾದ್ರೂ ಯಾವ್ದ್ಯಾವ ಅಂದ್ರೆ ಏನೋ ಅದರ ವ್ಯಾಪ್ತಿ ಜಾಸ್ತಿ ಆಯ್ತು. ಈಗ ಯಾವತ್ತು ಕೂಡ ಸಾಮಾನ್ಯ ವ್ಯಾಪ್ತಿಯಲ್ಲಿ ಅದರ ವ್ಯಾಪ್ತಿಯ ಹರವು ಇರುತ್ತಲ್ಲ ಅದು ಜಾಸ್ತಿ. ಯಾವ್ದ್ರದ್ದು ಸಾಮಾನ್ಯ ವ್ಯಾಪ್ತಿ ಹೇಳಿದಾಗ ಈಗ ಉದಾಹರಣೆ ನೋಡಿ, ಯಾರು ತಂದೆಯ ಮಗನೋ ಅವನು ತಂದೆಯ ಆಸ್ತಿಗೆ ಪಾಲುದಾರ. ಇದು ಒಬ್ಬ ತಂದೆ ಇಬ್ಬರು ತಂದೆ ಒಬ್ಬರು ಮಕ್ಕಳು ಮಾತ್ರ ಬಂತ. ಇದು ಪ್ರಪಂಚದಲ್ಲಿ ಯಾರ್ಯಾರು ತಂದೆ ಮಕ್ಕಳು ಅಂತಿದ್ದಾರೆ ಅವರಿಗೆಲ್ಲ ಸಂಬಂಧಪಟ್ಟದ್ದು ಇದು. ಹಾಗಾದ್ರೆ ಇದರ ಕ್ಷೇತ್ರ ಎಂಬುದು ಜಾಸ್ತಿ. ಯಾವುದದ್ದು ಸಾಮಾನ್ಯ ವ್ಯಾಪ್ತಿಯ ಕ್ಷೇತ್ರ ದೊಡ್ಡದು, ವಿಶೇಷ ವ್ಯಾಪ್ತಿ ಮೊಟಕುಗೊಳಿಸೋದು ಅಂದ್ರೆ ಅಜ್ಞಾನ ಬಿಟ್ಟು. ಯಾವ್ದ್ಯಾವ್ದು ಅನಾದಿಯೋ ಅದೆಲ್ಲ ನಿವೃತ್ತಿ ಹೊಂದತ್ತೆ. ಯಾವುದೇ ಅನಾದಿ ಆಗಿರಲಿ ನಿವೃತ್ತಿ ಹೊಂದತ್ತೆ, ಅದು ನಿವೃತ್ತಿ ಇಲ್ಲ. ಯಾವುದೇ ಅನಾದಿಯೋ ನಿವೃತ್ತಿ ಇಲ್ಲ, ಇದು ಸಾಮಾನ್ಯ ವ್ಯಾಪ್ತಿ. ಆದರೆ ಅಜ್ಞಾನ ಎಂಬುದಕ್ಕಂಥದ್ದನ್ನು ಬಿಟ್ಟು ಯಾವ ಅಜ್ಞಾನವೋ ಅದು ಮಾತ್ರ ನಿವೃತ್ತಿ ಹೊಂದತ್ತೆ. ಈಗ ಏನಾಯ್ತು, ಆ ಒಂದು ಗುಂಪು ಇತ್ತಲ್ಲ ಅದರಲ್ಲಿ ಅಜ್ಞಾನವನ್ನು ದೂರ ಮಾಡಿಬಿಟ್ಟು ನಾವೀಗ ಅದನ್ನು ಬಿಡಿಸ್ಕೊಂಡ್ಬಂದ್ವಿ. ಈಗ ನಾವು ಇದು ವಿಶೇಷ ವ್ಯಾಪ್ತಿಯ ಲಾಭ ಅಂದ್ರೆ ಏನು? ಸಾಮಾನ್ಯ ವ್ಯಾಪ್ತಿ ಏನು? ಯಾವುದು ಅಜ್ಞಾನವೋ, ಯಾವುದು ಅನಾದಿಯೋ, ಯಾವುದು ಅನಾದಿಯೋ ಅದಕ್ಕೆ ನಿವೃತ್ತಿ ಇಲ್ಲ, ಇದು ಸಾಮಾನ್ಯ. ಎಷ್ಟೋ ಅವರ ಮತ ಪ್ರಕಾರವಾಗಿ ಅನಾದಿ ಆದ್ದು ಎಷ್ಟೋ ನಿವೃತ್ತಿ ಹೊಂದೋದೇ ಇಲ್ಲ, ಹಂಗೆ ಇರುತ್ತ. ಆದರೆ ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದತ್ತೆ ಅಂದ್ರೆ ಅಜ್ಞಾನವನ್ನು ಬಿಟ್ಟು ಅಂತಾಯಿತು. ಆ ಗುಂಪಿನಲ್ಲಿ ಅನಾದಿ ಗುಂಪಿನಲ್ಲಿ ಅಜ್ಞಾನ ತೆಗೆದುಬಿಟ್ಟಿವಿ ಈಗ ನಾವು. ಹಾಗಾದ್ರೆ ಸಂಕೋಚ ಮಾಡೋದು ಅಂತ ಅದೇ ಮುಂದೆ ಪ್ರಶ್ನೆ ಹಾಕೊಂಡಾರೆ. ಏನ್ ಸಂಕೋಚ ಮಾಡೋದು ಅಂತ ಹೇಳ್ತಾ ಇದ್ದೀರೋ, ವ್ಯಭಿಚಾರ ಅಂತ ಹೇಳ್ತಾ ಇದ್ದೀರೋ, ಉಪಾಧಿ ದೋಷ ಹೇಳ್ತಾ ಇದ್ದೀರಿ ನಮ್ಮ ಅನುಮಾನಕ್ಕೆ ಏನ್ ಕೇಳ್ತೀವಿ ನಾವೀಗ? ಹಾಗಾದ್ರೆ ಆಯ್ತು, ಮೊದಲು ಹೇಳಿದ್ದೇನು, ಯಾವುದು ಅನಾದಿಯಾದದ್ದು ಅದು ನಿವೃತ್ತಿ ಹೊಂದುವುದಿಲ್ಲ, ಇದು ಸಾಮಾನ್ಯ. ಆದ್ರೆ ಅಜ್ಞಾನ ಇದಲ್ಲ ಅದು ಜ್ಞಾನದಿಂದ ನಿವೃತ್ತಿ ಹೊಂದಬಹುದು, ಇದು ವಿಶೇಷ ವ್ಯಾಪ್ತಿ. ಆದರೆ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿ ಎಂಬುದು ಬಾಧಿತವಾಯಿತು ಅಂತ ಅಲ್ವಾ. ಅದಕ್ಕೆ ದೃಷ್ಟಾಂತ ಹೇಗೆ ಹೇಳ್ಬೋದು ಅಂದ್ರೆ, ಈಗ ಇದೇ ತಗೊಳ್ಳಿ, ಹೇಳಿದ ಅದೇ ತಗೋಣ. ಯಾವ ರಾಜ್ಯವು ತಂದೆಯದೋ ಆ ರಾಜ್ಯವು ಅವರ ಮಗನಿಗೆ ಬರತಕ್ಕದ್ದು. ಇದು ಸಾಮಾನ್ಯ ವಿಶೇಷಣ, ಇದು ಸಾಮಾನ್ಯ. ಯಾವ ರಾಜ್ಯವು ಯಾವ ತಂದೆಗೆ ಸಂಬಂಧಪಟ್ಟದ್ದು ಅದು ಅವನಾದ ಮೇಲೆ ಅವನ ಮಗನಿಗೂ ಬರುತ್ತೆ ಸಾಮಾನ್ಯ. ಆದರೆ ಇದು ತಪ್ಪಾಯ್ತಲ್ಲ ಇದು, ಯಾಕೆಂದ್ರೆ ಧೃತರಾಷ್ಟ್ರ ಇದ್ನಲ್ಲ ಅವನ ರಾಜ್ಯ ಹಸ್ತಿನಾವತಿ, ಅವನ ಮಗನಿಗೆ ಎಲ್ಲಿ ಬಂತು? ಮೋಸ ಮಾಡಿಕೊಂಡಿದ್ದಷ್ಟೇ ಅವರು, ಅವ್ರು ಬರಲೇ ಇಲ್ಲ. ಹಾಗಾಯ್ತು, ಈಗ ವಿಶೇಷ ಆಗೋಯ್ತೀರ. ದುರ್ಯೋಧನ ಇದ್ದಲ್ಲ ಅವನನ್ನು ಬಿಟ್ಟು, ದುರ್ಯೋಧನನ್ನು ಬಿಟ್ಟು
ಹಾಗೆ ಇದ್ದಲ್ಲಿ ಆ ಸಾಮಾನ್ಯ ವ್ಯಾಪ್ತಿಯಿಂದ ಇವನನ್ನು ಬೇರೆ ಮಾಡಿಬಿಟ್ರು ಏನಾದ್ರು ಅಂದ್ರೆ ಏನು, ಸಾಮಾನ್ಯ ವ್ಯಾಪ್ತಿಯು ವಿಶೇಷ ವ್ಯಾಪ್ತಿಯಿಂದ ಬಾಧಿತವಾಗತ್ತೆ ಅಂತ ಆಯ್ತು. ಇಷ್ಟು ತಿಳ್ಕೊಂಡ್ರೆ ಈ ಮುಂದಿನ ಅಂಶ ಗೊತ್ತಾಗ್ತದೆ. ಇಲ್ನೋಡು ಯದಪಿ ವ್ಯಾಪ್ತಿಯೋ ಸಾಮಾನ್ಯ ವಿಶೇಷ ಭಾವ ಕಥನಂ. ವ್ಯಾಪ್ತಿ ಹೇಳಿದೆ ನೀವು ಯಾವುದು, ಯಾವುದು ಅನಾದಿಯೋ ಅದು ನಿವೃತ್ತಿ ಎಂಬುದಕ್ಕಂಥದ್ದು ಹೊಂದುವುದಿಲ್ಲ, ಇದು ಸಾಮಾನ್ಯ ವ್ಯಾಪ್ತಿ. ಯಾವುದು ಅಜ್ಞಾನವೋ ಅದು ಜ್ಞಾನದ ನಿವೃತ್ತಿ ಹೊಂದತ್ತೆ, ಇದು ವಿಶೇಷ. ಸಾಮಾನ್ಯ ಮತ್ತು ವಿಶೇಷ ವ್ಯಾಪ್ತಿ ಹೇಳಿದ್ರಲ್ಲ, ಅದಕ್ಕೆ ನೀವು ಏನ್ ಹೇಳಬೇಕು, ಉಪಯೋಗ ಹೇಳಬೇಕು. ಪ್ರಕೃತದಲ್ಲಿ ಏನು ಉಪಯೋಗ ನೀವು ಕಲ್ಕೊಂಡಿದ್ದೀರಿ ಹೇಳಿ. ಸಾಮಾನ್ಯ ವ್ಯಾಪ್ತಿ ಮತ್ತು ವಿಶೇಷ ವ್ಯಾಪ್ತಿ ಅಂತ ಹೇಳಿದ್ರೆ ನೀವು ಆ ಸಾಮಾನ್ಯ ವ್ಯಾಪ್ತಿ ವಿಶೇಷ ವ್ಯಾಪ್ತಿಯಿಂದ ಏನು ಇನ್ನೇನು ಪ್ರಕೃತಕ್ಕೆ ನಮ್ಗೆ ಉಪಯೋಗ ಆಯಿತು ಹೇಳಿ. ತೇನ ಬಲಾಬಲ ನಿಶ್ಚಯ. ಸಾಮಾನ್ಯ ವ್ಯಾಪ್ತಿ ಎಂಬುದು ದುರ್ಬಲ, ವಿಶೇಷ ವ್ಯಾಪ್ತಿ ಎಂಬುದು ಪ್ರಬಲ. ಸಾಮಾನ್ಯ ವ್ಯಾಪ್ತಿಯಲ್ಲಿ ಯಾವುದು ಅನಾದಿಯೋ ಅದು ನಿವೃತ್ತಿ ಹೊಂದುವುದಿಲ್ಲ ಅಂತ ಸಾಮಾನ್ಯ ವ್ಯಾಪ್ತಿ ಇದು. ಆದರೆ ಯಾವುದು ಅಜ್ಞಾನವೋ ಅದು ನಿವೃತ್ತಿ ಹೊಂದತ್ತೆ, ಇದು ವಿಶೇಷ ವ್ಯಾಪ್ತಿ. ಆದರೆ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿ ಎಂಬತಕ್ಕಂಥದ್ದು ದುರ್ಬಲವಾಗೋಯ್ತದ್ದು, ಇದು ಪ್ರಬಲವಾಯಿತು. ಇದರಿಂದ ಅದಕ್ಕೆ ನಾವು ಭಾಗ ಹೇಳ್ತೇವೆ ಅಂತ ಹೇಳಬೇಕೀಗ. ತೇನ ಬಲಾಬಲ ನಿಶ್ಚಯ ಇದ್ದಿದೆ ಇದು ಸಖಿಂ ಸಾಮಾನ್ಯ ವಿಶೇಷ ಭಾವ ಮಾತ್ರೇನ ಉತ ವ್ಯಭಿಚಾರಾದಿ ಸಂಪತ್ತವು ಸತ್ಯಂ ಅಂತ ಕೇಳ್ತೀವಿ. ಕೇವಲ ಸಾಮಾನ್ಯ ವಿಶೇಷ ಭಾವ ಇದ್ದರೆ ಸಾಕು ದುರ್ಬಲ ಮತ್ತು ಪ್ರಾಬಲ್ಯಕ್ಕೆ. ಸಾಮಾನ್ಯ ವಿಶೇಷ ಭಾವ ಇದ್ದರೆ ಸಾಕು, ಅಥವಾ ವ್ಯಭಿಚಾರಾದಿಗಳು ಇದ್ರೆ ಮಾತ್ರವೋ, ಅದಕ್ಕೆ ವಿಚಾರ ಕಂಡಿದ್ರೆ ಆಗ ನಾವೇನು ಮಾಡಿದ್ರೆ ಇದಕ್ಕೆ ಭಾವ ಹೇಳ್ಬೋದು ಅಂತ ತಾತ್ಪರ್ಯ. ಆ ದೇ ಸಾಮಾನ್ಯ ವಿಶೇಷ ಭಾವ ಇದ್ದ ಮಾತ್ರಕ್ಕೆ ಬಲಾಬಲ ನಿಶ್ಚಯ ಅಂತ ಹೇಳೋದಾದ್ರೆ, ಸಾಮಾನ್ಯ ವಿಶೇಷ ಭಾವ ಇಲ್ಲಿ ತೋರಿಸ್ತೀವಿ ನೋಡಿ ನಿಮ್ಗೆ ಅಂತಾರೆ. ಇಲ್ಲಿ ಆ ದೇ ಧೂಮವಾನ್ ಅಗ್ನಿಮಾನ್ ಇತಿ ಸಾಮಾನ್ಯ ವ್ಯಾಪ್ತೇ. ಯಾವುದು ಧೂಮ ಉಳ್ಳದ್ದು ಅದು ಅಗ್ನಿ ಉಳ್ಳದ್ದು, ಇದು ಸಾಮಾನ್ಯ ವ್ಯಾಪ್ತಿ ಅಲ್ವಾ. ನಿಮ್ಮ ಪ್ರಕಾರ ಏನಾಗಬೇಕು ಈ ವ್ಯಾಪ್ತಿಗೆ, ಏನ್ ಹೇಳಬೇಕು, ಪರ್ವತ ನಿರಗ್ನಿಕ ಇದು ವಿಶೇಷ. ಪರ್ವತ ಅಂತ ಹೆಸರು ಬಂತಲ್ಲ, ಅಲ್ಲೇನ್ ಬಂತಲ್ಲಿ ಮೊದಲು ಯೋ ಯೋ ಧೂಮವಾನ್ ಸಹ ವನ್ನಿಮಾನ್. ಯಾವುದೇ ಹಾಕ್ಕೊಡೋದು, ಅಡಿಗೆ ಮನೆ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಅಥವಾ ಯಾವ್ದಾದ್ರು ಬೀದಿ ಆಗಿರ್ಬೋದು, ಯಾವ್ದ್ಯಾವುದು ಧೂಮ ಉಳ್ಳದ್ದು ಅದೆಲ್ಲವೂ ಕೂಡ ಅಗ್ನಿಮಾನ್, ಇದು ಸಾಮಾನ್ಯ ವ್ಯಾಪ್ತಿ. ಆದರೆ ವಿಶೇಷ ವ್ಯಾಪ್ತಿ ಏನು, ಪರ್ವತವು ನಿರಗ್ನಿಕ ಅಂದ್ರೆ ಅಗ್ನಿ ಇಲ್ಲದೆ ಇದ್ದದ್ದು, ಇದು ವಿಶೇಷ ಆಯ್ತು. ಈಗ ನಿಮ್ ಪ್ರಕಾರ ಪರ್ವತವು ನಿರಗ್ನಿಕ ಎಂಬತಕ್ಕಂಥ ಒಂದು ವಿಶೇಷ ವ್ಯಾಪ್ತಿ ಇದೆಲ್ಲ, ಅದು ಯಾವ್ದಾವ್ದು ಧೂಮ ಉಳ್ಳದ್ದು ಅದೆಲ್ಲ ಒಂದಿ ಉಳ್ಳದ್ದು ಎಂಬುದಕ್ಕೆ ಭಾಗ ಆಗಬೇಕು. ಎಲ್ಲಾದ್ರೂ ಆಗುತ್ತ ಅದು, ಪರ್ವತದಲ್ಲಿ ಧೂಮ ಇಲ್ಲ ಎಂಬತಕ್ಕಂಥ ಒಂದು ವಿಶೇಷ, ಯಾವ್ದಾವ್ದು ಧೂಮ ಉಳ್ಳದ್ದು ಅದೆಲ್ಲೂ ಕೂಡ ಒಂದಿ ಉಳ್ಳದ್ದು ಎಂಬುದಕ್ಕೆ ಭಾಗ ಆಗತ್ತ ಅದು. ಎಲ್ಲಿ ಧೂಮ ಇರ್ತಾರೆ ಒಂದು ಇದ್ದೇ ಇರ್ತದೆ, ಬಾಧಕನೇ ಆಗೋದಿಲ್ಲ ಅದು. ನಿಮ್ ಪ್ರಕಾರ ಈಗ ಬಲಾಬಲ ನಿಶ್ಚಯ ಮಾಡೋದಾದ್ರೆ ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿ ಭಾಗ ಬರಬೇಕಾಗಿತ್ತು. ಅದಕ್ಕೆ ನೀವೇನು ಹೇಳಬೇಕು, ವ್ಯಭಿಚಾರಾದಿಗಳು ಇದ್ರೆ ಮಾತ್ರ ಅಂತ ಹೇಳಬೇಕು. ಸಾಮಾನ್ಯ ವ್ಯಾಪ್ತಿ ಹೇಳಿದಾಗ ಅದಕ್ಕೆ ವ್ಯಭಿಚಾರಾದಿಗಳು ಇತ್ತು ಅಂದ್ರೆ ವಿಶೇಷ ವ್ಯಾಪ್ತಿಯಿಂದ ಭಾಗ ಹೇಳಬಹುದು. ಹಾಗೆ ಹೇಳಬೇಕು, ಆದ್ಯ ಧೂಮವಾನ್ ಅಗ್ನಿಮಾನ್ ಇತಿ ಸಾಮಾನ್ಯ ವ್ಯಾಪ್ತಿ, ಹೇ ಪರ್ವತೋ ನಿರಗ್ನಿಕ ಇತಿ ವಿಶೇಷ ವ್ಯಾಪ್ತಿ ಬಲವತಿ ಪ್ರಸಜ್ಜೇತ. ಅದಕ್ಕಿಂತ ಇದೇ ಬಲಿಷ್ಠ ಅಂತ ಆಗಬೇಕಾದೀತು. ಬಲಾಬಲ ನಿಶ್ಚಯ ಅಂದ್ರೆ ದ್ವಿತೀಯ ಅಂದ್ರೆ ವ್ಯಭಿಚಾರಾದಿಗಳು ಇರಬೇಕಾಗ. ಮತ್ತೆ ಎಲ್ಲಿ ವ್ಯಭಿಚಾರ ತೋರಿಸಿರೋಣ, ಆ ತೋರಿಸಿ ಗೊತ್ತಾಗಲ್ಲ. ದ್ವಿತೀಯ ಕಿಂ ಸಾಮಾನ್ಯ ವಿಶೇಷ ಭಾವೇನ ವ್ಯಭಿಚಾರಾದಿಕಮೇವ ಉತ್ಪಾದ್ಯತಾಂ. ಅಂದ್ರೆ ಏನು, ವ್ಯಭಿಚಾರಾದಿಗಳು ಇದ್ದಾಗ ಮಾತ್ರ ಏನಾಗುತ್ತೆ, ಸಾಮಾನ್ಯ ವ್ಯಾಪ್ತಿಯನ್ನು ವಿಶೇಷ ವ್ಯಾಪ್ತಿಯು ಬಾಧಿಸುತ್ತೆ ಅಂತ ಹೇಳಬೇಕು. ವ್ಯಭಿಚಾರ ಇದ್ದಾಗ ಹಾಗೆ ವ್ಯಭಿಚಾರವನ್ನ ಹೇಳಿ, ವ್ಯಭಿಚಾರ ಇದೆ ಅಂತ ಹೇಳಿ ವ್ಯಭಿಚಾರ ತೋರಿಸಿ ಸಾಕು. ಈ ಸಾಮಾನ್ಯ ವ್ಯಾಪ್ತಿ ವಿಶೇಷ ವ್ಯಾಪ್ತಿ ಹೇಗೆ ಏನ್ ಪ್ರಯೋಜನ ಆಯ್ತು? ನಿಮ್ಗೇನಾಗಬೇಕು, ವ್ಯಭಿಚಾರಾದಿಗಳ ಸಂಪತ್ತಿ ಇದ್ರೆ ಮಾತ್ರ ಹೇಳಬೇಕು. ವ್ಯಭಿಚಾರಾದಿಗಳು ಹೇಳ್ಬಿಡಿ ಹಾಗಾದ್ರೆ ಈ ಅನುಮಾನಕ್ಕೆ, ಯಾವ್ದಕ್ಕೆ, ಅಜ್ಞಾನಂ ಅಜ್ಞಾನಂ ಅದು ಅನಾದಿ ಯಾವುದು ಅದು ನಿವೃತ್ತಿ ಆಗೋದಿಲ್ಲ, ಇದು ಸಾಮಾನ್ಯ ವ್ಯಾಪ್ತಿ. ಅದಕ್ಕೆ ವ್ಯಭಿಚಾರ ಕಂಡಿದೆ ಅಂತ ಹೇಳಿದ್ರೆ ಒಂದು ವ್ಯಭಿಚಾರ ದೋಷ ಹೇಳ್ರಿ ಅದಕ್ಕೆ. ಅದು ಬಿಟ್ಟು ಸಾಮಾನ್ಯ ವ್ಯಾಪ್ತಿ ಅಂತೆ, ವಿಶೇಷ ವ್ಯಾಪ್ತಿ ಅಂತ, ಅದರಿಂದ ಇದು ಬಲಿಷ್ಠ ಅಂತೆ, ಇದೆಲ್ಲೇ ಅದಕ್ಕೆ ಬೇಕು. ನಿಮ್ಗೆ ಬೇಕಾಗಿದ್ದೇನು ದೋಷ ಹೇಳಬೇಕು ಅಷ್ಟೇ. ಹಾಗೆ ಯಾವುದು ಅನಾದಿಯೋ
ಅದು ನಿವೃತ್ತಿ ಹೊಂದುವುದಿಲ್ಲ ಎಂಬುದು ದೋಷ. ಒಂದು ವ್ಯಾಪ್ತಿ, ಆ ವ್ಯಾಪ್ತಿಗೆ ಏನು ಹೇಳಬೇಕೀವೋ, ವ್ಯಭಿಚಾರಾದಿಗಳು ಇತ್ತು ಅಂದ್ರೆ ಅದನ್ನೇ ತೋರಿಸ್ಬಿಡಿ ಸಾಕು, ವ್ಯಭಿಚಾರ ಸಿದ್ಧಿ ಹೋಯ್ತಲ್ಲ ಇದು. ಹಾಗೆ ದ್ವಿತೀಯ ಕಿಂ ಸಾಮಾನ್ಯ ವಿಶೇಷ ಭಾವೇನ, ಸಾಮಾನ್ಯ ವಿಶೇಷ ಭಾವ ಯಾಕೆ ಹೇಳ್ತಾ ಇದ್ದೀನಿ, ವ್ಯಭಿಚಾರಾದಿಕ ಮೇಲೂ ಉತ್ಪಾದ್ಯತ, ಆ ವ್ಯಭಿಚಾರವನ್ನೇ ತೋರಿಸ್ಬಿಡಿ ಸಾಕು ನೀವು. ಆಮೇಲೆ ಉತ್ಪಾದ್ಯತ ಕಿಂವ ಅನೇನ ಪ್ರಬಲತ್ವ ದುರ್ಬಲತ್ವೇನ ಚ, ಇದು ಪ್ರಬಲ ಅಂತೆ ವಿಶೇಷ ವ್ಯಾಪ್ತಿ, ಅದು ದುರ್ಬಲ ಅಂತೆ. ಇದನ್ನ ಹೇಳಿ ಏನು ಕೇಳೋದನ್ನ, ನಮ್ಗೇನು ಬೇಕು, ಯಾವುದು ಅನಾದಿಯೋ ಅದು ನಿವೃತ್ತಿ ಆಗೋದಿಲ್ಲ ಎಂಬುದಕ್ಕೆ ಒಂದು ವ್ಯಭಿಚಾರ ತೋರಿಸ್ಬಿಟ್ಟು ಸಾಕು ಅಷ್ಟೇ. ನಮಗೆ ಬಲಾಬಲ ವಿವಕ್ಷೆ ಬೇಡೇ ಬೇಡ. ಇನ್ನು ವಿಶೇಷ ವ್ಯಾಪ್ತಿಯ ಸಾಮಾನ್ಯ ವ್ಯಾಪ್ತಿ ಹಿ ಬಾಧ್ಯತೆ ಇದೆ ಚೇ ಅಲ್ವಾ, ವಿಶೇಷ ವ್ಯಾಪ್ತಿಯಿಂದ ಅಂದರೆ ವಿಶೇಷ ವ್ಯಾಪ್ತಿ ಆವತ್ತು ಕೂಡ ಪ್ರಬಲ, ವಿಶೇಷ ವ್ಯಾಪ್ತಿ ಪ್ರಬಲ, ಸಾಮಾನ್ಯ ವ್ಯಾಪ್ತಿ ಎಂಬತಕ್ಕಂಥದ್ದು ಅದು ದುರ್ಬಲ. ಆದ್ದರಿಂದ ದುರ್ಬಲವಾದಕ್ಕಂಥ ಸಾಮಾನ್ಯ ವ್ಯಾಪ್ತಿ ಇದೆಲ್ಲ ಅದನ್ನು ಬಲಿಷ್ಠವಾದಕ್ಕಂಥ ವಿಶೇಷ ವ್ಯಾಪ್ತಿ ಬಾಧಿಸುತ್ತೆ. ಅದಕ್ಕೋಸ್ಕರ ನಾವು ಬಲಾಬಲ ವಿವೇಕ್ಷೆ ಮಾಡಿದ್ ನಾವು ಅಂತ ಹೇಳ್ತೀವಿ ಅಂದ್ರೆ, ಹಾಗೆ ಬಾಧಿಸೋದು ಅಂದ್ರೆ ಏನು ಅಂತ ಕೇಳ್ತೀವಿ. ಬಾಧ್ಯತೆ ಇದೆಯೇ ಇದೆ, ಸರಿ ಬಾಧಿಸಲ್ಪಡುತ್ತೆ ಅಂತ ಹೇಳಿದ್ವಿ. ಹಾಗೆ ಭಾದ ಅಂದ್ರೆ ಏನು, ಬಾಧ್ಯತ್ವ ನಾಮ ಕಿಂ, ಕಿಂ ಸಂಕೋಚನಂ ಬಾಧ್ಯತ್ವ, ಅವ್ರು ಹೇಳಿದ್ರಲ್ಲ ಸಂಕೋಚ, ಸಂಕೋಚ ಮಾಡೋದು ಅಂದ್ರೆ ಅದರ ಹರವು ಜಾಸ್ತಿ, ಸಾಮಾನ್ಯ ವ್ಯಾಪ್ತಿಯ ಹರವು ಜಾಸ್ತಿ, ಯಾವ್ದು ಅನಾದಿ ಆಗಿದೆಯೋ ಅದು ನಿವೃತ್ತಿ ಆಗೋದಿಲ್ಲ ಅಂತ. ಆದರೆ ಅಜ್ಞಾನ ಎಂಬುದು ಅನಾದಿಯೇ, ಅದು ನಿವೃತ್ತಿ ಆಗಬೇಕು ನಮಗೆ, ಆಗ ಸಂಕೋಚ ಮಾಡಬೇಕೀಗ ನಾವು ಅಂದ್ರೆ ಅಜ್ಞಾನವನ್ನು ಬಿಟ್ಟು ಯಾವ್ದು ಅಜ್ಞಾನವೋ ಅದು ಬೇಕಾದ ನಿವೃತ್ತಿ ಆಗಬಹುದು ಅಂತ ನೀವು ಹೇಳಬೇಕು. ಆದರೆ ಆಯಿತು, ಆ ಒಂದು ಎಷ್ಟು ಕ್ಷೇತ್ರ ಇತ್ತು ಆ ಕ್ಷೇತ್ರದಿಂದ ಈ ಅಜ್ಞಾನವನ್ನು ಬಿಡಿಸಿಕೊಂಡು ಬಂದ್ವಿ ನಾವು, ಅದೇ ಸಂಕೋಚ. ಕಿಂ ಸಂಕೋಚನಂ ಬಾಧ್ಯತ್ವಂ, ಒಂದು ಉತ ವಿಚಾರ ಪ್ರದರ್ಶನಂ, ವಿಭಿಚಾರವನ್ನು ತೋರಿಸ್ತೀರೋ ಅಥವಾ ಉಪಾಧಿ ಉದ್ಭಾವನಂ, ಅನಾದಿಯಾದದ್ದು ನಿವೃತ್ತಿ ಆಗುವುದಿಲ್ಲ ಎಂಬುದಕ್ಕೆ ಉಪಾಧಿ ದೋಷವನ್ನು ಹೇಳ್ತಾ ಇದ್ದೀರೋ. ಮೂರನೇ ಪ್ರಶ್ನೆಗೆ ಬಾಧ್ಯತ್ವ ಅಂದ್ರೆ ಏನು, ವಿಶೇಷ ವ್ಯಾಪ್ತಿಯಿಂದ ಸಾಮಾನ್ಯ ವ್ಯಾಪ್ತಿಯು ಬಾಧ್ಯವಾಗುತ್ತೆ ಅಂದ್ರೆ ಏನರ್ಥ, ಏನು ಸಂಕೋಚ ಅಂತ ಅರ್ಥನೋ, ಅಥವಾ ವ್ಯಭಿಚಾರವನ್ನು ತೋರಿಸ್ತಾ ಇದ್ದೀರೋ, ಅಥವಾ ಆ ಅನುಮಾನಕ್ಕೆ ಯಾವ್ದು ಅನುಮಾನ, ಅನಾದಿಹಿ ನಾನಿವರ್ತದೆ ಎಂಬ ಅನುಮಾನಕ್ಕೆ ಉಪಾಧಿ ದೋಷವನ್ನು ಹೇಳ್ತಾ ಇದ್ದೀರೋ ಅಂತ ಕೇಳ್ತೀನಿ. ನಾದ್ಯ ಮೊದಲೇ ಪಕ್ಷ ಸಂಕೋಚ ಅಂತ ಹೇಳಬೇಕು, ಸಂಕೋಚ ಅಂದ್ರೆ ಹೇಗಿರ್ಬೇಕೀಗ, ಯದ್ ಅನಾದಿ ತತ್ ನಾನಿವರ್ತದೆ, ಇದು ಸಾಮಾನ್ಯ ವ್ಯಾಪ್ತಿ ಅಲ್ವಾ, ಯಾವುದು ಅನಾದಿಯಾದದ್ದು ಅದು ನಿವೃತ್ತಿ ಹೊಂದುವುದಿಲ್ಲ ಸಾಮಾನ್ಯ ವ್ಯಾಪ್ತಿ. ಯಾಕೆ ಅಂದ್ರೆ ಎಲ್ಲ ಅನಾದಿಗಳು ಸೇರಿಬಿಡ್ತಿದ್ರಲ್ಲಿ, ಅದಕ್ಕೆ ಸಾಮಾನ್ಯ. ಯಾವುದು ಅನಾದಿಯೋ ಅದು ನಿವೃತ್ತಿ ಹೊಂದುವುದಿಲ್ಲ, ಇದು ಸಾಮಾನ್ಯ. ಯಾಕೆ ಅದರಲ್ಲಿ ಅನಾದಿಯಾದ ಎಲ್ಲ ವಸ್ತುಗಳು ಸೇರ್ಕೊಂಡ್ಬಿಡ್ತು. ಅವ್ರು ಹೇಳಿದ್ವಲ್ಲ, ಯಾರ್ಯಾರು ತಂದೆಗಳಿದ್ದಾರೋ ಅವ್ರ ಯಾರ್ಯಾರು ಮಕ್ಕಳು ಅವರೆಲ್ಲ ಸಂಬಂಧಪಟ್ಬಿಟ್ರು, ಅದರ ಹರವು ಜಾಸ್ತಿ ಆಯ್ತದೆ. ಆಮೇಲೆ ಯದ್ ಅಜ್ಞಾನಂ ವಿಶೇಷ ವ್ಯಾಪ್ತಿ, ಯದ್ ಅಜ್ಞಾನಂ ತದ್ ಜ್ಞಾನೇನ ನಿವರ್ತದೆ, ಯಾವುದು ಅಜ್ಞಾನವೋ ಅದು ಅನಾದಿ ಆಗಿದ್ರೂ ಕೂಡ ಜ್ಞಾನದಿಂದ ನಿವೃತ್ತಿ ಆಗಬಹುದು. ಸಂಕೋಚ ಅಂದ್ರಿದೆ ಅಂದ್ರೆ ಏನು, ಅದರ ಕ್ಷೇತ್ರ ಜಾಸ್ತಿ ಇತ್ತು, ಆ ಕ್ಷೇತ್ರದಿಂದ ಸ್ವಲ್ಪ ನಾವು ಎಳೆದ್ವಿ, ನಾವು ಇದು ನಮ್ಮ ಕಡೆ ಸೇರ್ಕೊಂಡ್ವಿ. ಅಂದ್ರೆ ಅಜ್ಞಾನ ಅನಾದಿ ಆಗಿದ್ರೂ ಕೂಡ ಅದು ಏನಾಗಿದೆ, ಜ್ಞಾನದಿಂದ ನಿವೃತ್ತಿ ಹೊಂದಬಹುದು. ಅದೇ ಹೇಳಿದಾಗಾಯ್ತು, ಯದ್ ಅಜ್ಞಾನಂ ತದ್ ಜ್ಞಾನೇನ ನಿವರ್ತದೆ, ಇದು ವಿಶೇಷ ವ್ಯಾಪ್ತಿ. ಈ ವಿಶೇಷ ವ್ಯಾಪ್ತಿ ಅಂತ ಹೇಳೋದೇನು, ಯಾವುದು ಅಜ್ಞಾನಕ್ಕಿಂತ ಇತರವಾದ ಅನಾದಿಯೋ, ಅಜ್ಞಾನಕ್ಕಿಂತ ಇತರವಾದ ಅನಾದಿಯೋ ಅಂದ್ರೆ ಅಜ್ಞಾನ ಬಿಟ್ಟು ಅಂತಾಯ್ತು, ಅಜ್ಞಾನಕ್ಕಿಂತ ಇತರವಾದ ಅನಾದಿಯಾದ ವಸ್ತು ಇದೆಯೋ ಅದು ನಿವೃತ್ತಿ ಹೊಂದೋದಿಲ್ಲ ಅಷ್ಟೇ, ಆದ್ರೆ ಅಜ್ಞಾನ ಮಾತ್ರ ನಿವೃತ್ತಿ ಹೊಂದಬಹುದು, ಇದು ಸಂಕೋಚ ಆ ರೀತಿಯೋ. ಆಮೇಲೆ ಇಲ್ಲಿ ವ್ಯಭಿಚಾರ ಪ್ರದರ್ಶನ ಮಾಡಬೇಕು, ವ್ಯಭಿಚಾರ ಹಾಕಿ ತೋರಿಸ್ಬೇಕು. ಯದ್ ಅಜ್ಞಾನಂ
ತದ್ ಜ್ಞಾನ ಏನು ನಿವರ್ತದೆ, ಇದು ವ್ಯಾಪ್ತಿ. ಯಾವುದು ಅಜ್ಞಾನವೋ ಅದು ಜ್ಞಾನದ ನಿವೃತ್ತಿ ಒಂದು, ಇದು ವಿಶೇಷ ವ್ಯಾಪ್ತಿ. ಈ ವ್ಯಾಪ್ತಿಯಿಂದ ಅಜ್ಞಾನಂ ಜ್ಞಾನ ನಿವೃತ್ತಿಯಂ ಇತಿ ಸಿದ್ಧತಿ. ಅಜ್ಞಾನ ಎಂಬತಕ್ಕಂಥದ್ದು ಜ್ಞಾನ ಬಂದಾಗ ಹೋಗುತ್ತೆ ಅಂತ ನಿಮ್ಗೆ ಸಿದ್ಧ ಆಗುತ್ತೆ. ಯಾವುದರಿಂದ? ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದುತ್ತೆ ಎಂಬತಕ್ಕಂಥ ವಿಶೇಷ ವ್ಯಾಪ್ತಿ. ಇದೇನು ಗೊತ್ತಾಯ್ತು ನಮಗೆ? ಅಜ್ಞಾನ ಎಂಬತಕ್ಕಂಥದ್ದು ಮಾತ್ರ ಜ್ಞಾನದಿಂದ ನಿವೃತ್ತಿ ಆಗಬಹುದು. ಆಗ ಏನಾಯ್ತು? ಅಜ್ಞಾನದಲ್ಲಿ ಅನಾದಿತ್ವ ಇದೆ, ಅಜ್ಞಾನ ಅನಾದಿಯೇ, ಆದರೆ ನಾ ನಿವರ್ತದೆ ಎಂಬ ಸಾಧ್ಯ ಇಲ್ಲ. ಅಜ್ಞಾನ ನಾ ನಿವರ್ತದೆ ಅನಾದಿತ್ವ ಆದಂತ. ಅಜ್ಞಾನದಲ್ಲಿ ಏನಾಯ್ತು? ಅನಾದಿತ್ವ ಇದೆ, ಆದರೆ ನಾ ನಿವರ್ತದೆ ಎಂಬುದಿಲ್ಲ, ನಿವೃತ್ತಿ ಆಗ್ತಾನೆ ಇದೆ. ಅಂದ್ರೆ ಆಯ್ತು, ಸಾಧ್ಯ ಇಲ್ಲ, ಹೇತು ಇದೆ ಅಂತ ವಿಚಾರ ಪ್ರದರ್ಶನ. ಅದು ಮೂರು ವಿಕಲ್ಪ ಮಾಡ್ಕೊಂಡಲ್ಲ, ಒಂದು ಸಂಕೋಚವೋ ಅಥವಾ ವ್ಯಭಿಚಾರ ಉದ್ಭಾವನವೋ ಅಥವಾ ಉಪಾಧಿ ಹೇಳೋರು ಅಂತ ಕೇಳ್ಕೊಂಡು ಅದಕ್ಕೆ ಒಂದೊಂದು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾವುದು ಅನಾದಿಯಾದದ್ದು ಅದು ನಿವೃತ್ತಿ ಹೊಂದುವುದಿಲ್ಲ ಎಂಬುದಕ್ಕಂಥದ್ದು ಸಾಮಾನ್ಯ ವ್ಯಾಪ್ತಿ. ಎಲ್ಲವೂ ಕೂಡ ಅನಾದಿಯಾದದ್ದು ಎಲ್ಲವೂ ಕೂಡ ಅಲ್ಲಿ ಸೇರಿಬಿಡೋದಕ್ಕೆ ಸಾಮಾನ್ಯ. ವಿಶೇಷ ಯಾವುದು? ಯಾವುದು ಅಜ್ಞಾನವಾದು ಜ್ಞಾನದ ನಿವೃತ್ತಿ ಹೊಂದುತ್ತೆ ಎಂಬುದಕ್ಕಂಥದ್ದು ವಿಶೇಷ. ಇದರಿಂದ ಅಜ್ಞಾನಕ್ಕಿಂತ ಇತರವಾದದ್ದು ಯಾವ್ದಾವ್ದು ಅನಾದಿಯೋ ಅದೆಲ್ಲ ಜ್ಞಾನದ ನಿವೃತ್ತಿ ಹೊಂದತ್ತೆ. ಅಜ್ಞಾನ ಅದು ನಿವೃತ್ತಿ ಹೊಂದೋದಿಲ್ಲ, ಜ್ಞಾನೇ ನಿವರ್ತದೆ. ಯಾವುದು ಅಜ್ಞಾನಕ್ಕಿಂತ ಇತರವಾದ ಅನಾದಿ ಇದೆಯೋ ಅದು ನಿವೃತ್ತಿ ಹೊಂದೋದಿಲ್ಲ, ಹಾಗಾದ್ರೆ ಅಜ್ಞಾನ ನಿವೃತ್ತಿ ಹೊಂದಬಹುದು ಅಂತಾಯಿತು. ಇದು ಸಂಕೋಚ ಮಾಡಿದ್ದು. ಇನ್ನು ವ್ಯಭಿಚಾರ ಮಾಡಿದ್ದ ಹೇಗೆ, ವ್ಯಭಿಚಾರವನ್ನು ಹೇಳಿದ್ದ ಹೇಗೆ ಅಂದರೆ, ಯಾವುದು ಅಜ್ಞಾನವೋ ಇದು ಅಜ್ಞಾನ ತತ್ ಜ್ಞಾನೇನು ನಿವರ್ತದೆ. ಇದು ವ್ಯಾಪ್ತಿ. ಈ ವ್ಯಾಪ್ತಿ ಇದ್ದಿದ್ದರಿಂದ ಏನು ಮಾಡ್ತಾ ಇದ್ದೀವಿ? ಅಜ್ಞಾನ ಜ್ಞಾನ ನಿವರ್ತ್ಯಂ ಅಂತ ನಮ್ಗೆ ಸಿದ್ಧ ಆಯ್ತು ಈ ವ್ಯಾಪ್ತಿಯಿಂದ. ಆದರೆ ಏನು? ಅಜ್ಞಾನ ಎಂಬತಕ್ಕಂಥದ್ದು ಅನಾದಿ, ಅನಾದಿತ್ವ ಹೇತು ಅಜ್ಞಾನದಲ್ಲಿದೆ ಅಲ್ವಾ. ಆದರೆ ನಾ ನಿವರ್ತದೆ ಎಂಬ ಸಾಧ್ಯ ಇಲ್ಲ, ನಿವೃತ್ತಿ ಹೊಂದುತ್ತಾರೆ ಈಗ. ಆದರೆ ಸಾಧ್ಯ ಇಲ್ಲ, ಹೇತು ಇದೆ ಅಂತ ಹೇಳಿದ್ದರಿಂದ ಆಗ ವ್ಯಭಿಚಾರವನ್ನು ಹೇಳಿದಾಗಾಯಿತು ಅಂತ ಅಭಿಪ್ರಾಯವೋ ನಿಮ್ಮದು? ಉಪಾಧಿ ಉದ್ಭಾವನಂ ಅಥವಾ ನಮ್ಮ ಅನುಮಾನಕ್ಕೆ ನೀವು ಉಪಾಧಿ ದೋಷವನ್ನು ಹೇಳೋದು ಅದವರೇ ಹೇಳ್ತಾರೆ. ಕಿಂ ಸಂಕೋಚನಂ ಬಾಧ್ಯತ್ವಂ ಭೂತ ವ್ಯಭಿಚಾರ ಉಪಾಧಿ ಉದ್ಭಾವನಂ ನಾದ್ಯ ಇದನಾದಿ ತದ ಅಜ್ಞಾನ ಅತಿರಿಕ್ತ ನಾನಿವೃತ್ತಿ ಸಂಕೋಚನೀಯಂ. ಯಾವುದು ಅನಾದಿಯೋ ಅದು ಅಜ್ಞಾನಕ್ಕಿಂತ ಅತಿರಿಕ್ತವಾದದ್ದು ನಿವೃತ್ತಿ ಹೊಂದೋದಿಲ್ಲ, ಅಜ್ಞಾನ ಮಾತ್ರ ನಿವೃತ್ತಿ ಹೊಂದತ್ತೆ ಅಂತ ಹೇಳಬೇಕು. ನ ಪುನಃ ಅದು ಹಿಂಗೆ ಹೇಳಬೇಕು, ಅದು ಹೀಗೆ ಹೇಳೋಣ. ಏನಂತ? ಇದು ಅನಾದಿತ್ವರಹಿತಂ, ಯಾವುದಕ್ಕೆ ಅನಾದಿತ್ವನೇ ಇಲ್ಲವೋ ಅದೇನೇ ಜ್ಞಾನ ನಿವೃತ್ತಿ ಅಂತ ಹೇಳಬೇಕು ಅಂತ ನಿಯಾಮಕ ಇಲ್ಲ. ಹೇಗೂ ಹೇಳ್ಬೋದು ಇದನ್ನು. ಈಗ ಬಾಧ್ಯಬಾಧಕ ಭಾವ ಬಂದು ಸರಿ, ಅವ್ರು ಹೇಳೋದೇನು? ಯಾವುದು ಅನಾದಿಯಾದದ್ದು ಅದು ಅಜ್ಞಾನಕ್ಕಿಂತ ಅತಿರಿಕ್ತವಾದ ನಿವೃತ್ತಿ ಹೊಂದುವುದಿಲ್ಲ ಅಂತ ಆ ರೀತಿ ಸಂಕೋಚ ಮಾಡಬೇಕು, ಅಥವಾ ಯಾವುದು ಅನಾದಿತ್ವ ಇಲ್ಲವೋ ತದೇವ ಜ್ಞಾನ ನಿವೃತ್ತಿ ಅಂತ ಮಾಡಬೇಕು. ಎರಡು ಒಂದೇ ಅರ್ಥನೇ, ಆದರೆ ವಿನಿಗಮಕ ಇಲ್ಲ. ಹಿಂಗೆ ಹೇಳ್ಬೇಕು ಹಂಗೆ ಹೇಳ್ಬೇಕು, ವಿನಿಗಮಕ ಇಲ್ಲ. ಯಾವುದು ಅನಾದಿತ್ವ ರಹಿತವಾಗಿದೆ ಅದು ನಿವೃತ್ತಿ ಹೊಂದತ್ತೆ ಅಂತ ಹೇಳಬೇಕು, ಅದು ಜ್ಞಾನ ನಿವೃತ್ತಿ ಅಂತ ಹೇಳಬೇಕು, ಹಾಗೆ ಹೇಳಬೇಕು. ಅಥವಾ ಸಂಕೋಚ ಹೇಳಿದ್ರಲ್ಲ, ಯಾವುದು ಯಾವುದು ಅನಾದಿಯೋ ಅದು ಅಜ್ಞಾನಕ್ಕಿಂತ ಅತಿರಿಕ್ತವಾದದ್ದು ಮಾತ್ರ ನಿವೃತ್ತಿ ಹೊಂದೋದಿಲ್ಲ, ಅಜ್ಞಾನ ಮಾತ್ರ ನಿವೃತ್ತಿ ಆಗತ್ತೆ. ನೋಡಿ ಹೀಗೆ ಹೇಳಬೇಕು, ಅದು ಯಾವ ರೀತಿ ಹೇಳಬೇಕು ಅಂತ ನಿಶ್ಚಯ ಇಲ್ಲ ಅಂತಾಯ್ತು. ಎರಡು ರೀತಿ ಹೇಳ್ಬೋದಲ್ಲ, ಸಾಮಾನ್ಯ ವಿಶೇಷ ಭಾವೇದು ಉತ್ತಮ್. ನೋಡಿ ಅದು ಗೊತ್ತಾಗೋದೇ ಇಲ್ಲ, ಸಾಮಾನ್ಯ ವಿಶೇಷ ಭಾವ ಅದಕ್ಕೆ ನಾವು ದೋಷ ನಾವು ಹೇಳಿದ್ವಿ ಅಲ್ಲ. ಅದು ಸಾಮಾನ್ಯ, ಇದು ವಿಶೇಷ. ವಿಶೇಷ ಎಂಬುದು ಪ್ರಬಲ, ಸಾಮಾನ್ಯ ಎಂಬುದು ದುರ್ಬಲ. ಇದರಿಂದ ಅದಕ್ಕೆ ಭಾವ ಹೇಳ್ತೀವಿ ಅಂದರೆ ಅವ್ರು ಹೇಳಿದವಲ್ಲ ಅದಕ್ಕೆ, ಯೋ ಯೋ ಧೂಮವಾನ್ ಸಹ ವನ್ನಿಮಾನ್ ಎಂಬತಕ್ಕಂಥದ್ದು ಸಾಮಾನ್ಯ, ಪರ್ವತ ನಿರ್ವನ್ನಿಕ ಎಂಬತಕ್ಕಂಥದ್ದು ವಿಶೇಷ. ಇದರಿಂದ ಅದಕ್ಕೆ ಭಾವ ಹೇಳಬೇಕಾಗಿತ್ತು. ಹಾಗೆ ನಿಮ್ಮ ಪ್ರಕಾರ ಯಾರು ಹಂಗೆ ಹೇಳೋದು? ಹೇಳಿದ್ರೆ ಸಾಮಾನ್ಯ ವಿಶೇಷವಾಗಿದೆ ಉತ್ತಮ. ನ ದ್ವಿತೀಯ, ಎರಡನೇ ಪಕ್ಷ ಯಾವುದು? ವ್ಯಭಿಚಾರವನ್ನು ತೋರಿಸೋ. ಆಯ್ತಪ್ಪ, ವ್ಯಭಿಚಾರ ತೋರಿಸಿ, ಎಲ್ಲದ ತೋರಿಸಿ. ವ್ಯಭಿಚಾರ ಸ್ಥಳಸ್ಯ ಅದರ್ಶಿತತ್ವ, ಎಲ್ಲಿ ವ್ಯಭಿಚಾರ ಅಂತ ಹೇಳೇ ಇರುವಲ್ಲ ನೀವು. ಇರೋದೇ ಅನಾದಿ ಪ್ರಾಗಭಾವ ಆತ್ಮ ಮೂರಿದೆ. ಈಗ
ಪ್ರಾಗಭಾವದಲ್ಲಿ ಹೇಳಿಕ್ ಬರುವುದಿಲ್ಲ, ಯಾಕೆ ಭಾವ ವಿಲಕ್ಷಣೆ ಎಂಬುದಕ್ಕೆ ಭಾವಾಭಾವ ವಿಲಕ್ಷಣ ಅಂತ ಒಪ್ಪಿದ್ದಾರೆ ಅವರು. ಇದೇನಾಯ್ತು, ಅದೇ ಆತ್ಮ ಎಂಬುದಕ್ಕಂಥದ್ದು ಏನಿದ್ದಾರೆ ಅದು ಅವನೇ ಆತ್ಮ, ಅವನ ಭಾವ ವಿಲಕ್ಷಣ, ಅವನಲ್ಲಿ ಭಾವಕ್ಕೆ ಒಬ್ಬ ಧರ್ಮನೇ ಇಲ್ಲ, ಭಾವ ವಿಲಕ್ಷಣ ಇದೆ ಅಲ್ಲಿ, ಆದರೆ ಅಲ್ಲಿ ನಿವೃತ್ತಿನೇ ಇಲ್ಲ, ಅದು ವ್ಯಭಿಚಾರ. ಮತ್ತೆ ಇನ್ನೇ ಸ್ಥಳವೇ ಇಲ್ಲ ಇಲ್ಲ, ಆದರೆ ವ್ಯಭಿಚಾರ ಎಲ್ಲಿ ತೋರಿಸ್ತಿದ್ದೀವಿ? ವ್ಯಭಿಚಾರ ಸ್ಥಳಸ್ಯ ಅದರ್ಶಿ ತತ್ವ, ಎಲ್ಲಾದರೂ ಒಂದು ಸ್ಥಳವನ್ನು ತೋರಿಸಿ ಅಂತ ಹೇಳ್ತಾರೆ. ಇನ್ನು ವ್ಯಾಪ್ತಿ ಬಲೇನ ಅಜ್ಞಾನಸ್ಯ ಜ್ಞಾನ ನಿವೃತ್ತತ್ವೇ ಸಿದ್ಧಿ ಅನಾದಿತ್ವಸ್ಯ ತತ್ರೆಯೂ ವ್ಯಭಿಚಾರ ಇದು ಚೇತ್. ಈಗ ವ್ಯಭಿಚಾರ ಜಾಗವನ್ನು ತೋರಿಸ್ತಾರೆ ಅವರು. ಯಾವುದದು ನೋಡಿ, ಯಾವುದು ಅಜ್ಞಾನವೋ ತತ್ ಜ್ಞಾನೇನ ನಿವರ್ತದೆ, ಇದು ವ್ಯಾಪ್ತಿ ಅವರು ಹೇಳಿದೆ ಇದನ್ನು. ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದುತ್ತೆ, ಈ ವ್ಯಾಪ್ತಿ ಇದೆ. ಈಗ ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದುತ್ತೆ, ಇದು ಒಪ್ಪಿದ್ದೇವೆ ನಾವು. ಅಜ್ಞಾನ ಎಂಬುದಕ್ಕಂಥದ್ದೇನಿದೆ ಅದು ಜ್ಞಾನ ನಿವೃತ್ತಿಯಂ ಅಂತ ಸಿದ್ಧ ಆಯ್ತು. ಈಗ ಅಜ್ಞಾನವು ಜ್ಞಾನ ನಿವೃತ್ತಿಯ ಅಂದರೆ ಜ್ಞಾನ ಬಂದ ಕೂಡಲೇ ಅಜ್ಞಾನ ಹೋಗುತ್ತೆ ಅಂತ ತೀರ್ಮಾನ ಆಯಿತು. ಹಾಗಾದರೆ ಅಜ್ಞಾನ ಎಂಬುದಕ್ಕಂಥದ್ದು ಅನಾದಿ ಅಂತ ಅವರು ಒಪ್ಪಿದ್ದಾರೆ, ನಾವು ಅನಾದಿ ಅಂತ ಒಪ್ಪಿದ್ದೀವಿ. ಹಾಗೆ ಅಜ್ಞಾನದಲ್ಲಿ ಅನಾದಿತ್ವ ಹೇತು ಇದೆ, ಆದರೆ ಇದಲ್ಲ ಯಾವುದು ನಾನಿವರ್ತದೆ ಎಂಬುದಕ್ಕಂಥ ಸಾಧ್ಯ ಇಲ್ಲ, ನಾನಿವರ್ತದೆ ಎಂಬುದಕ್ಕಂಥ ಸಾಧ್ಯ ಇಲ್ಲ. ಅಜ್ಞಾನಂ ನಾನಿವರ್ತದೆ ಅನಾದಿತ್ವ ಅಂತ ಹೇತು ಹೇಳಿದ್ದೀವಿ ನಾವು. ಅನಾದಿತ್ವ ಅಜ್ಞಾನದಲ್ಲಿದೆ, ಆದರೆ ನಾನಿವರ್ತದೆ ಎಂಬುದಕ್ಕಂಥದ್ದು ಇಲ್ಲ, ಅದು ನಿವೃತ್ತಿ ಹೊಂದೇ ಹೊಂದದು. ಯಾಕೆಂದರೆ ಈ ವ್ಯಾಪ್ತಿಯಿಂದ ನಮಗೇನು ಸಿದ್ಧ ಆಯಿತು, ಅಜ್ಞಾನ ಎಂಬುದಕ್ಕಂಥದ್ದು ಜ್ಞಾನದಿಂದ ನಿವೃತ್ತಿ ಆಗಬಹುದು ಅಂತ ಸಿದ್ಧ ಆಗಿದೆ. ಹಾಗೆ ನಾನಿವರ್ತದೆ ಇಲ್ಲ, ನಿವೃತ್ತಿ ಆಗ್ತಾ ಇದ್ದು ಸಾಧ್ಯ ಇಲ್ಲ, ಹೇತು ಅನಾದಿತ್ವ ಇದೆ, ಆದ್ದರಿಂದ ವ್ಯಭಿಚಾರ ಬರುತ್ತೆ ಅಂತ ಹೇಳ್ತೇವೆ ಅಂತ ಹೇಳೋದಾದರೆ ವ್ಯಭಿಚಾರ ಅದರ್ಶಿತತ್ವ ವ್ಯಾಪ್ತಿ ಬಲೇನ. ವ್ಯಾಪ್ತಿ ಅಂದರೆ ಯಾವುದು, ಯಾವುದು ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಆಗುತ್ತೆ ಎಂಬುದು ವ್ಯಾಪ್ತಿ. ಯಾವುದು ಅಜ್ಞಾನವೋ ಅದು ಜ್ಞಾನ ನಿವೃತ್ತಿ ಹೊಂದುತ್ತೆ ಎಂಬುದು ವ್ಯಾಪ್ತಿ ಬಲಾತ್. ಅಜ್ಞಾನ ಎಂಬುದಕ್ಕಂಥದ್ದು ಜ್ಞಾನ ನಿವೃತ್ತಿ ಅಂತ ಸಿದ್ಧ ಆಯಿತು. ಆದರೆ ಜ್ಞಾನ ನಿವೃತ್ತಿ ಅಂತ ಸಿದ್ಧ ಆದರೆ ಆಯ್ತಲ್ಲಿ ನನಿವರ್ತತೆ ಇಲ್ಲ ಅಲ್ವಾ. ಅಜ್ಞಾನಂ ನನಿವರ್ತತೆ ಅನಾದಿತ್ವ ಅಂತ ಹೇತು, ಅನಾದಿತ್ವ ಹೇತು ಇದೆ, ನಾನಿವರ್ತತೆ ಇಲ್ಲ, ನಿವೃತ್ತಿನೇ ಆಗ್ತಾ ಇದೆ, ಹಾಗೆ ಸಾಧ್ಯ ಇಲ್ಲ, ಹೇತು ಇದೆ ಅಂತ ಹೇಳಿ ವ್ಯಭಿಚಾರ ಪ್ರದರ್ಶನ ಅಂತ ಹೇಳಬೇಕು ನೀವು. ಸಿದ್ಧ ಅನಾದಿತ್ವ ಸೆತತ್ರ ಈ ವಿಚಾರ, ಅನಾದಿತ್ವ ಎಂಬತಕ್ಕಂತಹದ್ದು ಅಜ್ಞಾನದಲ್ಲಿ ಅನಾದಿತ್ವ ಇದೆ, ಅಲ್ಲಿ ನಿವೃತ್ತಿ ಎಂಬುದು ಆಗೋದಿಲ್ಲ ಎಂಬತಕ್ಕಂಥ ಸಾಧ್ಯ ಇಲ್ಲ, ನಿವೃತ್ತಿ ಆಗ್ತಾ ಇದೆ, ಅದೇ ವ್ಯಭಿಚಾರ ಅಂತ ಹೇಳ್ತೀವಿ ಅಂದರೆ ತರಿಹಿ ತದೇವ ಉಚಿತಾಂ. ಹಾಗಾದರೆ ವ್ಯಭಿಚಾರವನ್ನು ಹೇಳಿ, ಹಾಗಾದರೆ ವ್ಯಭಿಚಾರವನ್ನು ಹೇಳಿ. ಈ ವ್ಯಾಪ್ತಿಯಂತೆ, ಸಾಮಾನ್ಯ ವ್ಯಾಪ್ತಿಯಂತೆ, ವಿಶೇಷ ವ್ಯಾಪ್ತಿ ಇದೆಲ್ಲ ಯಾತಕ್ಕೆ ಬೇಕಾಗಿದೆ? ನಿಮಗೇನು ಅನುಮಾನ ದುಷ್ಟ ಆದರೆ ಸಾಯಿತು. ವ್ಯಭಿಚಾರ ದೋಷವನ್ನು ಹೇಳಿ. ತರಿಹಿ ತದೇವ ಉಚಿತಾಂ ಕಿಂ ಸಾಮಾನ್ಯ ವಿಶೇಷ ಭಾವೇನ, ಸಾಮಾನ್ಯ ವಿಷಯ ಭಾವ ಯಾಕೆ ಹೇಳ್ತಾ ಇದ್ದೀರಿ? ಅನಾದಿತ್ವೇನ ಅಜ್ಞಾನಸ್ಯ ಅನಿವರ್ತ್ಯತ್ವೇ ಸಿದ್ಧಿ ಅಜ್ಞಾನತ್ವ ತತ್ವವಿಚಾರ ಇತಿ ಕಿಂ ನ ಸ್ಯಾತ್. ಉಲ್ಟ ಮಾಡಿ ಹೇಳಿದ್ರಿ. ಈಗ ಅವ್ರು ಹೇಳಿದ್ದೇನು, ಅನಾದಿತ್ವ ಎಂಬತಕ್ಕಂಥದ್ದು ಸಿದ್ಧ ಆಗಿದೆ ಅಜ್ಞಾನಕ್ಕೆ, ಆದರೆ ನಾನಿವರ್ತದೆ ಎಂಬುದಿಲ್ಲ, ಅಲ್ಲ ಸಾಧ್ಯ ಇಲ್ಲ, ಹೇತು ವಿಚಾರ ಬಂತು ಅಂತ ಅವ್ರು ಹೇಳಿದರು. ವಿವಿಧ ತೋರಿಸಿದ್ರು, ನಾವು ತಿಳಿಸಿ ಹೇಳ್ತೀವಿ, ನಾವು ಹಿಂಗೆ ಹೇಗಾಗಬಾರ್ದು ಅಂತ ಹೇಳ್ತೀವಿ. ಹಾಗೆ ಅನಾದಿತ್ವೇನ ಅಜ್ಞಾನಸ್ಯ ಅನಿವೃತ್ತತ್ವೇ ಸಿದ್ಧೆ. ನೋಡ್ರಿ, ಅಜ್ಞಾನ ಎಂಬತಕ್ಕಂಥದ್ದು ಅನಾದಿ, ಆದರೆ ನಿವೃತ್ತಿ ಆಗೋದೇ ಇಲ್ಲ ಅಲ್ವಾ. ಅಜ್ಞಾನತ್ವಸ್ಯ ಅಜ್ಞಾನತ್ವ ಇದಲ್ಲ ಅದಕ್ಕೆ ತತ್ರೆಯು ವಿಚಾರ ಎಲ್ಲಿ ಅಜ್ಞಾನದಲ್ಲೇ ಅಜ್ಞಾನತ್ವಸ್ಯ ಅಜ್ಞಾನದಲ್ಲಿ ಅಜ್ಞಾನತ್ವ ಇದೆ, ಆದರೆ ನಿವೃತ್ತಿಯೇ ಇದೆ ಅಂತ. ಹಾಗೆ ಅಂದ್ರೆ ಏನು, ನೀವು ಹೇಳಿದಾಗೆ ಆಗಬೇಕು ಅಂತ ಇಲ್ವಲ್ಲ. ಅನಾದಿತ್ವೇನ ಅಜ್ಞಾನಸ್ಯ ಅನಿವರ್ತ್ಯತ್ವೇ
ಒಂದು ಅಜ್ಞಾನ ಎಂಬತಕ್ಕಂತಹದ್ದು ಅನಾದಿಯಾದ್ದರಿಂದ ನಾನು ಇರುತ್ತದೆ ಎಂಬತಕ್ಕಂತಹದ್ದು ಹೇಳಿದಾಗ ಅಜ್ಞಾನತ್ವ ಎಂಬತಕ್ಕಂತಹದ್ದೇನಿದೆ ಅದು ಅಜ್ಞಾನದಲ್ಲಿದೆ, ಆದರೆ ನಿವೃತ್ತಿಯೇ ಇದೆ, ಅನಿವೃತ್ತಿ ಎಂಬುದಿಲ್ಲ. ಅದು ಅದು ಹಿಂದೆ ಹೇಳಿದಾಗೇನೆ. ಆದ್ದರಿಂದ ಈ ರೀತಿ ಯಾಕೆ ಹೇಳಬಾರದು ವ್ಯಭಿಚಾರವನ್ನು? ನೀವು ಹೇಳಿದ್ದೇ ಹೇಳಬೇಕು, ನೀವೇ ಇಲ್ವಲ್ಲ ಅಂತ ಅವರು ಇಷ್ಟು ಇದು ಮಾಡ್ತಾರೆ. ಅದಕ್ಕೆ ಮುಂದೆ ದೋಷ ಹೇಳಬೇಕು ಏನಂತ. ಅಸ್ತು ತರಿಹಿ ಪ್ರತಿಪಕ್ಷ ಏವ ಏತ್, ಪ್ರತಿಪಕ್ಷ ಅಂದರೆ ಉಪಾಧಿ ಉದ್ಭಾವನ ಅಂತ ಹೇಳಿರಲ್ಲ ಅದು, ಪ್ರತಿಪಕ್ಷವು ಅಂದರೆ ಉಪಾಧಿ ಉದ್ಭಾವನ ಅಂತ ಅರ್ಥ. ಅಂದರೆ ಇನ್ನೊಂದು ಹೇಗೆ ಹೇಳಿಬಿಟ್ಟು ಅಂದರೆ ಉಪಾಧಿ ಹೇಳಿದಾಗ ಆಯ್ತಲ್ಲ. ಈಗ ಪರ್ವತಃ ಧೂಮವಾನ್ ಒಂದೇಹೆ ಅಂತ ಹೇಳುವಾಗ ವನ್ನಿ ರೂಪ ಹೇತುವಿನಿಂದ ನಾವು ಧೂಮವನ್ನು ಸಾಧನೆ ಮಾಡೋದು ಅದು ವಿಜಿಗಿಂತ. ವನ್ನಿ ಎಂಬುದು ಅಯೋಗೋಲಕದಲ್ಲಿದೆ, ಅಲ್ಲಿ ಧೂಮ ಇಲ್ಲ, ಆದರೆ ವಿಭಿಜಿರುತ್ತ ಹೇತು. ಅಲ್ಲಿ ನಾವೇನು ಹೇಳ್ಬೋದು? ಉಪಾಧಿ ದೋಷ ಹೇಳ್ಬೋದು. ಉಪಾಧಿ ಅಂದರೆ ಏನು? ಪರ್ವತವು ಧೂಮ ಇರಬೇಕಾದ್ರೆ ವನ್ನಿ ಎಂಬುದು ಕಾರಣ ಅಲ್ಲ, ಅದಕ್ಕೆ ಆರ್ದ್ರೆ ಅಂದ್ರೂ ಸಂಯೋಗ. ಹಾಗಾದರೆ ಪರ್ವತ ಧೂಮವಾನ್ ಆರ್ದ್ರೇಂದ್ರ ಸಂಯೋಗತ್ವ ಅಂತ ಬೇಕಾದ್ರೆ ಅನುಮಾನ ಮಾಡಿದೆ. ಯಾವ ಅನುಮಾನಕ್ಕೆ ಪ್ರತಿಪಕ್ಷ ಅನುಮಾನ ಇದು? ಪರ್ವತ ಧೂಮವಾನ್ ಒಂದೇಹೆ ಎಂಬ ಅನುಮಾನಕ್ಕೆ ಪರ್ವತ ಧೂಮವಾನ್ ಆರ್ದ್ರೇಂದ್ರ ಸಂಯೋಗತ್ವ ಅದು ಪ್ರತಿಪಕ್ಷ ಆಗುತ್ತೆ. ಅದು ಬೇಕಾದ್ರೆ ಹೇಳಿ ಅಂತ ಹೇಳ್ತಾರೆ. ಹೇಗದು? ಅಸ್ತು ತರಿಹಿ ಪ್ರತಿಪಕ್ಷ ಏವ ಇದೆಯೇ ಇದೆ. ಪ್ರತಿಪಕ್ಷ ಅಂದರೆ ಏನು? ಸಮಬಲ ವಿರೋಧ ಅಂತ ಅರ್ಥ. ಅದಕ್ಕೆ ಪ್ರತಿಪಕ್ಷ ಅಂದರೆ ಸಮಬಲ ವಿರೋಧ ಅಂದರೆ ಏನು? ಯಾವ ಹೇದುವೂ ಕೂಡ ಸಾಧ್ಯವು ಸಾಧನೆ ಮಾಡೋದಿಲ್ಲ, ಯಾವ ಹೇದುವೂ ಕೂಡ ಸಾಧ್ಯವು ಸಾಧನೆ ಮಾಡೋದಿಲ್ಲ ಅಂದ್ರೆ ಹೇಗೆ? ಪರ್ವತ ಎಂಬತಕ್ಕಂಥದ್ದು ಧೂಮ ಉಳ್ಳದ್ದು ವನ್ನಿ ಇದ್ದಿದ್ದರಿಂದ ಅಂತ ಆ ವನ್ನಿ ರೂಪ ಹೇತುವಿಂದ ಧೂಮ ಸಾಧನೆ ಮಾಡಲಿಕ್ಕೂ ಬರೋದಿಲ್ಲ, ಅದಕ್ಕೂ ಈ ವಿಚಾರ ಇದೆ. ಪರ್ವತವು ಧೂಮ ಉಳ್ಳದ್ದು ಯಾಕೆ ಅಂದ್ರೆ ಆರ್ದ್ರೇಂದ್ರ ಸಂಯೋಗತ್ವ ಅಂತ ಹೇಳಿದ್ರೆ ಅದು ಕೂಡ ಒಂದೇ ಬಲ, ಅದರಿಂದ ಏನು ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅಂತ ಅವರ ಅಭಿಪ್ರಾಯ. ಸಮಬಲ ವಿರೋಧ. ಹಾಗೆ ಏನು ಹೇಳಬೇಕು? ಯತು ಅನಾದಿ ತತ್ ನಿವರ್ತವೆ, ಇದು ಸಾಮಾನ್ಯ ವ್ಯಾಪ್ತಿ ಹಿಂದೆ ಹೇಳ್ತಾ ಇದ್ದಾರೆ. ಯಾವುದು ಅನಾದಿಯೋ ಅದು ನಿವೃತ್ತಿ ಆಗೋದಿಲ್ಲ, ಅದು ಸಾಮಾನ್ಯ ವ್ಯಾಪ್ತಿ. ಆ ವ್ಯಾಪ್ತಿಯಿಂದ ಅಜ್ಞಾನವು ನಿವೃತ್ತಿ ಹೊಂದುವುದಿಲ್ಲ ಅನಾದಿತ್ವ ಎಂಬುದು ಅನುಮಾನ. ಇದು ವಿಶೇಷ ವ್ಯಾಪ್ತಿ. ಯಾವುದು ಅನಾದಿಯೋ ಅದು ನಿವರ್ತವೆ, ನಿವೃತ್ತಿ ಹೊಂದೋದು, ಇದು ಸಾಮಾನ್ಯ ವ್ಯಾಪ್ತಿ. ಅದನ್ನೇ ಹೇಳಿದಾಗಾಯಿತು, ಅಜ್ಞಾನಂ ನಾ ನಿವರ್ತತೆ ಅನಾದಿತ್ವ ಅಂತ ಅನುಮಾನ ಮಾಡಿದಾಗಾಯಿತು. ವಿಶೇಷ ವ್ಯಾಪ್ತಿ ಯಾವುದು? ಯದು ಅಜ್ಞಾನಂ ತತ್ ಜ್ಞಾನೇನ ನಿವರ್ತತೆ, ಯಾವ ಅಜ್ಞಾನವೋ ಅದು ಜ್ಞಾನದಿಂದ ನಿವೃತ್ತಿ ಹೊಂದಬಹುದು ಎಂಬುದಕ್ಕಂಥದ್ದು ಏನಿದೆ ಅದು ಈಗ ಪ್ರತಿಪಕ್ಷ ಆಯ್ತು. ಈಗ ಯಾವುದಕ್ಕೆ? ಅಜ್ಞಾನಂ ನಾ ನಿವರ್ತತೆ ಅನಾದಿತ್ವ ಎಂಬತಕ್ಕಂಥ ಅನುಮಾನಕ್ಕೆ ಯದು ಅಜ್ಞಾನಂ ತದ್ ಜ್ಞಾನೇನ ನಿವರ್ತತೆ ಪ್ರತಿಪಕ್ಷ ಅನುಮಾನ ಮಾಡಿದಾಗಾಯಿತು ಅಂತ ಹೇಳ್ತೀವಿ ನಾವು. ಅಂದರೆ ಇದು ಚೇತ್ ಕಿಂ ವ್ಯಾಪ್ತಿ ಮಾತ್ರೇಣ ಉತ ಪಕ್ಷಧರ್ಮತೋಪೇತೆಯ ವ್ಯಾಪ್ತಿಯ, ಏನ್ರಿ ಬರೀ ವ್ಯಾಪ್ತಿ ಇದ್ರೆ ಸಾಕ? ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದ್ದರೆ ನಮಗೆ ಸಾಧ್ಯ ಸಾಧನೆ ಆಗುವುದಿಲ್ಲ. ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಸಾಧ್ಯ ಸಾಧನೆ ಆಗುವುದಿಲ್ಲ. ಇನ್ನೇನಾಗಿರ್ಬೇಕು? ಆ ಹೇತು ಇದಲ್ಲ, ಆ ಹೇತು ಪಕ್ಷದಲ್ಲಿ ಇರಬೇಕು. ಅದಕ್ಕೆ ಪಕ್ಷಧರ್ಮ ಅಂತ ಹೆಸರು. ಪರ್ವತವು ಪರ್ವತ ವನ್ನಿಮಾನ್ ಧೂಮವತ್ವಾತ್ ಅಂತ ನಾವು ಹೇಳಿದೀವಿ ಅಂದರೆ ಪರ್ವತ ವನ್ನಿಮಾನ್ ಧೂಮವತ್ವಾತ್ ಅಂತ ಹೇಳಿದ್ರೆ ಧೂಮಕ್ಕೆ ಮತ್ತು ವನ್ನಿಗೆ ವ್ಯಾಪ್ತಿ ಇದೆ. ವ್ಯಾಪ್ತಿ ಇದ್ರೂ ಸಾಲದು, ಆ ವ್ಯಾಪ್ತಿ ಎಂಬತಕ್ಕಂಥದ್ದು ಇಲ್ಲಿರಬೇಕು, ಪಕ್ಷದಲ್ಲಿರಬೇಕು. ಹಾಗೆ ಹೇಗಿರಬೇಕು? ಪರ್ವತ ವನ್ನಿಮಾನ್ ಧೂಮವತ್ವಾತ್ ದೃಷ್ಟಾಂತ ಯಥ ಮಹಾನಸ ಯೋ ಯೋ ಧೂಮವಾನ್ ಸಹ ಸಹ ವನ್ನಿಮಾನ್ ಯಥ ಪರ್ವತ. ಯಾವ್ದಾವುದು ಧೂಮ ಉಳ್ಳದ್ದು ಅದು ವನ್ನಿ ಉಳ್ಳದ್ದು ಪರ್ವತವು. ಹಾಗೆ ಪಕ್ಷದ ಮತ ಬಂತೀಗ. ನಾವು ಕೇಳೋದೇನೆಂದ್ರೆ ಕೇವಲ ವ್ಯಾಪ್ತಿ ಇದ್ರೆ ಸಾಕು ಅಥವಾ ಪಕ್ಷಧರ್ಮದ ವಿಶಿಷ್ಟವಾದ ವ್ಯಾಪ್ತಿ ಬೇಕು? ಸಾಮಾನ್ಯವೆಲ್ಲ ಒಪ್ಪಿದ್ದೇನು? ಪಕ್ಷಧರ್ಮದ ಇಲ್ಲೇಬೇಕು, ಬರೀ ವ್ಯಾಪ್ತಿ ಇದ್ರೆ ಆಗುವುದು. ಯಾರು ಸರಿ ಅದಕ್ಕೆ ಹೇಳ್ತಾ ಇದ್ದಾರೆ ಕಿಂ ವ್ಯಾಪ್ತಿ ಮಾತ್ರೇನ ಉತ ಪಕ್ಷಧರ್ಮದೋ ಭೇದೆಯ ವ್ಯಾಪ್ತಿಯ ನ ಪ್ರಥಮ ಮೊದಲೇ ಪಕ್ಷ ಸರಿಯಲ್ಲ
ವ್ಯಾಪ್ತಿ ಮಾತ್ರಸ್ಯ ಅಪ್ರತಿಪಾದಕತ್ವ, ಕೇವಲ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಯಾವುದೇ ಸಾಧ್ಯ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ವ್ಯಾಪ್ತಿ ಯಾವುದೇ ಅದಕ್ಕೂ ವ್ಯಾಪ್ತಿ ಇರುತ್ತೆ, ಅದರ ಸಾಧ್ಯ ಸಾಧನೆ ಆಗುವುದಿಲ್ಲ. ಅಂತಹ ವ್ಯಾಪ್ತಿಗುಳ್ಳಂತಹ ಸಾಧ್ಯವು ಪಕ್ಷದಲ್ಲಿ ಇರಬೇಕು ಅಂತ. ವ್ಯಾಪ್ತಿ ಉಳ್ಳಂತಹ ಹೇತು ಮತ್ತು ಸಾಧ್ಯಗಳಿದಲ್ಲ ಅದು ಪರ್ವತ ಪಕ್ಷದಲ್ಲಿ ಇರಬೇಕು, ಹಾಗೆ ಸಾಧನೆ ಮಾಡಬಹುದು. ಬರೀ ವ್ಯಾಪ್ತಿ ಅಂತ ಹೇಳಿದ್ರೆ ಏನು ತೊಂದರೆ ಅಂತ ಪ್ರಶ್ನೆ ಬಂದರೆ, ಯೋ ಯೋ ಧೂಮವಾನ್ ಸ ಸಹ ವನ್ನಿ ಮಾನ್, ಇದು ವ್ಯಾಪ್ತಿ. ಯಾವುದು ಧೂಮ ಉಳ್ಳದ್ದು ಅದು ವನ್ನಿ ಉಳ್ಳದ್ದು ಅಂತ ಹಂಗೆ ಹೇಳಿದ್ರೆ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಪರ್ವತದಲ್ಲಿ ಸಿದ್ಧ ಆಗುತ್ತೆ ನಮಗೆ ಅಲ್ವಾ. ಬರೀ ವ್ಯಾಪ್ತಿ ಇದ್ರೆ ಮಾತ್ರ ಸಾಧ್ಯ ಸಾಧನೆ ಆಗೋದಾದ್ರೆ, ಯೋ ಯೋ ಧೂಮವಾನ್ ಸ ಸಹ ವನ್ನಿ ಮಾನ್, ಇದು ವ್ಯಾಪ್ತಿ ಧೂಮಕ್ಕೆ ಮತ್ತು ಸಾಧ್ಯಕ್ಕೆ. ಹಂಗೆ ಹೇಳಿದ ಮಾತ್ರಕ್ಕೆ ಪರ್ವತದಲ್ಲಿ ಬೆಂಕಿ ಸಿದ್ಧ ಆಗುತ್ತೆ. ಏನ್ ಹೇಳ್ಬೇಕು ನಾವು, ಇಂತಹ ವ್ಯಾಪ್ತಿ ಎಂಬತಕ್ಕಂತಹದ್ದು ಪರ್ವತದಲ್ಲಿ ಕಂಡು ಬರ್ತಾ ಇದೆ, ಆದ್ದರಿಂದ ಒಂದು ಇರಲೇಬೇಕು ಅಂತ ನಾವು ಹೇಳ್ಬೋದು ಬೇಕ. ಹಾಗಾದ್ರೆ ಧೂಮವಾನ್ ಯಹ ಸಹ ವನ್ನಿಮಾನ್ ಎಂಬ ವ್ಯಾಪ್ತಿ ಮಾತ್ರದಿಂದ ಪರ್ವತದಲ್ಲಿ ಒಂದಿ ಸಿದ್ಧಿ ಆಗಬೇಕಾದೀತು, ಅದನ್ನು ಬರೀ ವ್ಯಾಪ್ತಿಯಿಂದ ನಮಗೆ ಸಾಧ್ಯ ಸಿದ್ಧಿ ಆಗುವುದಿಲ್ಲ ಮತ್ತು ಪಕ್ಷದ ಮತ ಬೇಕು ಅಂತಾಯ್ತು. ಇಲ್ಲಿ ಹಾಗೆ ಪ್ರಗತದಲ್ಲಿ ಯಾವುದು ಅಜ್ಞಾನವೋ ಅದಕ್ಕೆ ಜ್ಞಾನದಿಂದ ನಿವೃತ್ತಿ, ಇದು ವ್ಯಾಪ್ತಿ. ಇಷ್ಟಿದ್ದ ಮಾತ್ರಕ್ಕೆ ನಮಗೆ ಪಕ್ಷದಲ್ಲಿ ಅಂದ್ರೆ ಅಜ್ಞಾನ ಪಕ್ಷ ಮಾಡಿದ್ನಾವು, ಅಜ್ಞಾನಂ ನಾ ನಿವರ್ತದೆ ಅನಾದಿತ್ವ ಆತಂತ, ಅಲ್ಲಿ ಸಾಧ್ಯ ಸಾಧನೆ ಮಾಡಲಿಕ್ಕಾಗಲ್ಲ, ನಿವೃತ್ತಿ ಆಗೋದಿಲ್ಲ, ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಮತ್ತೆ ಇನ್ನೇ ಬೇಕು, ಪಕ್ಷದ ಮತ ಬೇಕು. ಅನಾದಿಯಾದದ್ದು ಯಾವುದು ಅಜ್ಞಾನ ಎಂಬತಕ್ಕಂಥದ್ದು ಏನಿದೆ ಅದು ಜ್ಞಾನದಿಂದ ನಿವೃತ್ತಿ ಅಂತ ವ್ಯಾಪ್ತಿ ನಾವು ತೋರಿಸಿದ್ದೇವೆ. ಆ ತೋರಿಸಿದ ಮಾತ್ರಕ್ಕೆ ಸಂಸಾರಕ್ಕೆ ಕಾರಣವಾಗತಕ್ಕಂಥ ಅಜ್ಞಾನ ಏನಿದೆ ಅದಕ್ಕೆ ನಿವೃತ್ತಿ ಆಗಲಿ ಎಂದು ನಿವೃತ್ತಿ ಸಿದ್ಧಿ ಆಗುವುದಿಲ್ಲ, ಆ ಹೇತು ಪಕ್ಷದಲ್ಲಿ ಇರಬೇಕು. ಅನ್ಯಥಾ ಪಕ್ಷಧರ್ಮದ ವೈಯಥ್ಯ, ನಿಮ್ಮ ಪ್ರಕಾರ ವ್ಯಾಪ್ತಿಯಿಂದಲೇನೆ ಸಾಧ್ಯ ಸಿದ್ಧಿ ಆಗೋದಾದ್ರೆ ಪಕ್ಷಧರ್ಮದ ಎಲ್ಲ ಒಪ್ಪಿದ್ದಾರೆ, ಯಾತಕ್ಕೆ ಬೇಕದು, ಪಕ್ಷ ಅಂತ ಬೇರೆ ಬೇಡ, ಹಾಗೆ ಸಿದ್ಧಿ ಆಗುತ್ತೆ ವ್ಯಾಪ್ತಿ ಇದ್ದ ಮಾತ್ರಕ್ಕೆ ಅಂತ ಆದೀತು. ಅದ್ಯಾರು ಹಂಗೆ ಒಪ್ಪಲ್ಲ. ದ್ವಿತೀಯೇ ಅಂದರೆ ಪಕ್ಷಧರ್ಮತಾ ಸಹಿತವಾದ ವ್ಯಾಪ್ತಿ ಎಂಬತಕ್ಕಂಥದ್ದು ಸಾಧ್ಯ ಸಾಧಕ ಅಂತ ಹೇಳಬೇಕು. ದ್ವಿತೀಯೇ ಸಂಸಾರ ಕಾರಣಂ, ಹಿಂಗೆ ಹೇಳಿದಾಗಾಯ್ತು ಅನುಮಾನ, ಸಂಸಾರ ಕಾರಣಂ ಅಜ್ಞಾನಂ, ಇಷ್ಟು ಪಕ್ಷ. ಸಂಸಾರಕ್ಕೆ ಕಾರಣವಾದ ಅಜ್ಞಾನವು ಇದು ಪಕ್ಷ. ಜ್ಞಾನ ನಿವೃತ್ತಿಯಂ ಭವಿತುಮರ್ಹತಿ, ಸಾಧ್ಯ ಜ್ಞಾನ ನಿವೃತ್ತಿ ಆಗತ್ತೆ, ಯಾಕೆ ಅಜ್ಞಾನತ್ವ ಶುಕ್ತಿಕ ಅಜ್ಞಾನವತ್ ಅಂತ ಅನುಮಾನ ಮಾಡಬೇಕು ಇತ್ಯುಕ್ತ ಸ್ಯಾತ್. ಹೀಗೆ ಹೇಳಿದ್ರೆ ಅತ್ರಾಪಿ ಕಿಂ ಸಾಮಾನ್ಯ ವಿಶೇಷ ಭಾವ ಏನಾಗುತ್ತೆ, ಮತ್ತೆ ಹೀಗೆ ಕೂಡ ಯಾವ ಸಾಮಾನ್ಯ ವಿಶೇಷ ಭಾವ ಹೇಳಿ ಏನು, ಇಷ್ಟೇ ಸಾಕು. ಇನ್ನು ಕಿಂಚ ಶುಕ್ತಿಕ ಅಜ್ಞಾನ ನಾಮ ಕಿಂ ಜ್ಞಾನಾಭಾವವೋ ಅಭಾವ ರೂಪವೋ ಅಂತ ಹೇಳ್ತೇವೆ.